नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपरा श्रुति स्मृति पुराणानां आलयम करुणालयम नमामि भगवत्पादं शंकरं लोकशंकरं नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवोभव बनि इवत्तिन पंचांग फलनु 11ನೇ ತಾರೀಕು ಅಕ್ಟೋಬರ್ 2021 ಸೋಮವಾರ ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಅಶ್ವಯುಜ ಮಾಸೆ ಶುಕ್ಲಪಕ್ಷದ ಪಂಚಮೇ ತಿಥಿ ಜ್ಯೇಷ್ಠಾ ನಕ್ಷತ್ರ ಸೌಭಾಗ್ಯ ಯೋಗ ಬಾಲವಕರಣ ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಇವತ್ತು ಗರುಡ ಪಂಚಮಿ ಕೂಡ ನೋಡಿ ಈ ಒಂದು ಗರುಡರ ಬಗ್ಗೆ ದೇವಿ ಭಾಗವತವನ್ನ ತುಂಬಾ ವಿಶೇಷವಾಗಿ ನಾವು ಏನಕ್ಕೆ ಈ ಸಂದರ್ಭದಲ್ಲಿ ಓದ್ಬೇಕು ತಿಳ್ಕೋಬೇಕು ಅನ್ನತಕ್ಕಂಥ ಮಾತು ಹೇಳ್ತೇವಲ್ವ ನಮ್ಮ ಮನುಷ್ಯನ ಆ ಒಂದು ಎಲ್ಲೆ ಎಲ್ಲದಕ್ಕೂ ಎಲ್ಲೆ ಮೀರಿದಂತ ಬದುಕು ನಮ್ಮದು ಏನೋ ದ್ವೇಷ ರಾಗ ಇಟ್ಕೊಂಡು ಅದಕ್ಕೆ ಈ ನವರಾತ್ರಿಗಳಲ್ಲಿ ಇದನ್ನೆಲ್ಲ ಬಿಟ್ಟು ಒಂದೊಂದು ದಿನ ಒಂದೊಂದು ವಿಶೇಷವಾದಂಥ ಪ್ರಸಾದ ನೈವೇದ್ಯ ಅಲಂಕಾರ ಪೂಜಾ ಇವುಗಳ ಮುಖೇನ ಮಾಡ್ತಕ್ಕಂಥ ಕಶ್ಯಪ ಬ್ರಹ್ಮರಿಗೆ 13 ಜನ ಹೆಂಡತಿಯರು ಆ ರಾಮಚಂದ್ರ ಜೀವನದಲ್ಲಿ ನೋವು ಅಂತ ತಿಳ್ಕೋಬೇಕು ಬಾಧೆ ಅನ್ನೋದು ತಿಳ್ಕೋಬೇಕು ಅಂದ್ರೆ ಮದುವೆ ಆದವ್ರನ್ನ ಕೇಳಬೇಕು ಅಂತಕ್ಕಂಥದ್ದು ಇನ್ನು ಎರಡು ಮದುವೆ ಆದವರ ಗತಿ ಭಗವಂತನಿಗೇ ಬಲ್ಲ ಅಲ್ಲ 13 ಜನ ಲೋಕದಲ್ಲಿ ಯೋಚನೆ ಮಾಡಿ ನೋಡಿ 13 ಜನ ಹೆಂಡತಿಯರನ್ನ ಮದುವೆ ಆಗಿರತಕ್ಕಂಥ ಕಶ್ಯಪ ಬ್ರಹ್ಮರು ಅದರಲ್ಲಿ ಕದ್ರು ವಿನುತ ಆ ಕದ್ರುವಿನ ಮಕ್ಕಳೇ ಸರ್ಪಜಾತಿ ವಿನುತಾಳ ಮಕ್ಕಳೇ ಬಹುವಿಶೇಷವಾಗಿ ಈ ಒಂದು ಗರುಡ ಜಾತಿ ಅಂತ ನೋಡಿ ಆ ಮತ್ಸರ ಆ ಉಚ್ಚೈಶ್ರವಸ್ಸು ಅನ್ನತಕ್ಕಂಥ ಒಂದು ಕುದುರೆ ಈ ಒಂದು ಸಮುದ್ರ ಮಂಥನದ ಕಾಲದಲ್ಲಿ ಏನು ಈ ಒಂದು ಅಮೃತ ಬರಬೇಕು ಅಂತ ಮಾಡ್ತಿರ್ತಾರಲ್ವಾ ಆ ಸಂದರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಒಂದು ಕುದುರೆ ಈ ಇವರಿಬ್ಬರು ಒಂದು ದೊಡ್ಡದಾದಂಥ ಅರಮನೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಒಳಗಡೆ ಅದೊಂದು ಹೊಟ್ಟೆ ಊರಿಬ್ಬರು ಇನ್ನೊಬ್ಬಳಿದ್ದಾಳೆ ನನ್ನ ಗಂಡನಿಗೆ ಅನ್ನುವುದು ಹೆಣ್ಣು ಆ ಒಂದು ಒಪ್ಪುವುದಿಲ್ಲ ಅದೆಷ್ಟೇ ಗಂಡಿಗೆ ಮಾತ್ರ ಒಂದು ವರ ದೇವ್ರು ಕೊಟ್ಟಿರ್ತಾನೆ ಮಕ್ಕಳು ಎಷ್ಟು ಜನ ಇದ್ದರು ಎಲ್ಲರ ಬಳಿ ಇರ್ತಾನ ಮಗಳಿಗೆ ಅಪ್ಪನಾಗಿರ್ತಾನೆ ಅಕ್ಕಂದಿರ್ಗ ಅಣ್ಣನಾಗಿ ತಂಗಿಯರಿಗೆ ಅಣ್ಣನಾಗಿ ಅಕ್ಕಂದಿರ್ಗ ಸೋದರನಾಗಿ ಮೊಮ್ಮಗಳಿಗೆ ಅಜ್ಜನಾಗಿ ಹೆಂಡತಿಗೆ ಗಂಡನಾಗಿ ಅಮ್ಮನಿಗೆ ಮಗನಾಗಿ ಅಯ್ಯೋ ಅವನದು ನಾನಾ ರೂಪ ಎಲ್ಲರೂ ಅವನು ಎರಡೆಂಟಿರಿದ್ರು ಕೂಡ ಎರಡೆಂಟಿರಿಗೂ ಗಂಡನಾಗಿ ಒಂದೇ ರೀತಿ ನೋಡ್ತಾನೆ ಮೂರಿದ್ರು ನಾಲ್ಕಿದ್ರು ನೀವು ಅರ್ಜುನನ ಕತೆ ತಗೊಂಡ್ರೆ ಮುಂದೊಂದು ದಿನ ಹೇಳ್ತಾನೆ ಕೃಷ್ಣರ ಕಥೆಗಳು ತಗೊಂಡ್ರೆ ಅದು ಇನ್ನೂ ಒಂದು ಅದ್ಭುತ ಅದಕ್ಕೆ ದೇವಿ ಭಾಗವತವನ್ನ ಈ ಸಂದರ್ಭದಲ್ಲಿ ಕೇಳಬೇಕು ನೋಡಬೇಕು ಅನ್ನತಕ್ಕಂಥ ಮಾತು ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಈ ತರದ ಇವತ್ತು ಸುತ್ತಮುತ್ತ ಎಲ್ಲಾ ಕಡೆಯೂ ಇರತಕ್ಕಂಥದ್ದು ಅದನ್ನ ಹಾಕೊಂಡು ಬೆಂದುಕೊಂಡು ಬಾಧೆ ಪಟ್ಕೊಂಡು ನೋಡಿ ಆ ಉಚ್ಚೈಶ್ವಸ ಆ ಸಂಧ್ಯಾಕಾಲದಲ್ಲಿ ಅವ್ರ ಮನೆ ಕಡೆ ಹಾದೋಗ್ಬೇಕಾದ್ರೆ ಅಕ್ಕ ಅಕ್ಕ ಎಷ್ಟು ಚೆನ್ನಾಗಿದೆ ನೋಡು ಬಿಡೀ ಕುದುರೆ ಅದನ್ನ ನೋಡ್ತಿದ್ರೆ ಎಲ್ಲ ಮರ್ತೋಗ್ತಿದ್ದೀವಕ್ಕ ಅಂತ ಆ ವಿನುತ ಕದ್ರು ಹತ್ರ ಹೇಳ್ದು ಕದ್ರುಗ್ ಸಹಿಸ್ಲಿಕ್ಕೆ ಆಗೋಲ್ಲ ಕಶ್ಯಪ ಬ್ರಹ್ಮರು ಸ್ವಲ್ಪ ಜಾಸ್ತಿ ಈಕೆ ಮೇಲೆ ಮಮಕಾರ ಜಾಸ್ತಿ ಪ್ರೀತಿ ಜಾಸ್ತಿ ಅನ್ನತಕ್ಕಂತ ಅಕ್ಕ ಅಕ್ಕ ನೋಡಕ್ಕ ಎಷ್ಟು ಬೆಳ್ಳಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೌದು ಕಣೆ ಬೆಳ್ಳಿಗಿದೆ ಅದು ಕ್ಷಣ ಮಾತ್ರದಲ್ಲಿ ಬಂದು ಹೊರಟೋಗುತ್ತೆ ಆದರೆ ಬಾಲ ಕಪ್ಪಿಗಿದೆ ಕಣೆ ಏ ಇಲ್ಲಕ್ಕ ನಾನು ನೋಡಿದೆ ಏ ಇಲ್ಲ ನಾನು ನೋಡಿದೆ ನೋಡೋಣ ಅಂದ್ರೆ ಎಲ್ಲಿ ಅದು ಬಂದು ಕ್ಷಣ ಮಾತ್ರದಲ್ಲಿ ಹೊರಟೋಗಿರುತ್ತೆ ಅಲ್ಲಿ ಒಂದು ವಾದಕ್ಕೆ ನಿಂತ್ಕೋಬಿಡ್ತಾರೆ ವಿನುತ ಇರ್ಬೋದೇನೋ ಬಿಡು ಅಕ್ಕ ಹೇಳಿದ್ದು ಅಂತ ಸುಮ್ಮನಾಗ್ಬಿಟ್ಟಿದ್ರೆ ಅಲ್ಲೊಂದು ಹುಟ್ಟುವ ಮಗುವಿಗೆ ಅಂಗವೈಕಲ್ಯ ಬರ್ತಿರ್ಲಿಲ್ಲ ನಾವು ಆಗ್ತಿರೋ ಒಂದು ಇವತ್ತಿನ ಭಾವ ಅಂಗವೈಕಲ್ಯತಾ ಭಾವ ದೇಹಕ್ಕೆಲ್ಲ ಮನಸ್ಸಿನಲ್ಲಿ ದೇಹದ ಅಂಗವೈಕಲ್ಯಕ್ಕೆ ನಾನಾ ರೀತಿಯ ಒಂದು ಪರಿಹಾರಗಳುಂಟು ನಿಂತು ಸಾಧಿಸಿರ್ತಕ್ಕಂಥ ಮಹಾನ್ ಸಾಧಕರುಂಟು ಅವರ ನಡುವೆ ನಾವು ಬದುಕಿದ್ದೇವೆ ಬದುಕ್ತಿದ್ದೇವೆ ಕೂಡ ಅಷ್ಟಾವಕ್ರಣ ಕಥೆಯನ್ನು ಅದಕ್ಕೆ ತೋರಿಸ್ಕೊಟ್ಟಿತ್ತು ನಮಗೆ ಆಗಿನ ವೇದಗಳ ಕಾಲದಲ್ಲೇ ಅಂತ ಒಂದು ಮಹಾಜ್ಞಾನ ಸಂಪನ್ನ ತನ್ನ ತಂದೆನ ಬಿಡಿಸ್ಕೊಂಡು ಬರ್ತಾನೆ ಆತ ಅದನ್ನ ಮುಂದೊಂದು ದಿನ ಹೇಳ್ತಾನೆ ಇರ್ಲಿ ನೋಡಿ ಅದು ಒಂದು ಮಾತು ಕದ್ರು ಬಿಡೋಲ್ಲ
ಇಲ್ಲ ಕಪ್ಪು ಬಾಲ ಕಪ್ಪಿತ್ತು ನೀನ್ ಬರೀ ಇದನ್ನ ನೋಡ್ತಾ ನೀನ್ ಮರೆತು ಬಿಟ್ಟೆ ಇಲ್ಲ ಸರಿ ಒಂದ್ ಕೆಲಸ ಅಕಸ್ಮಾತ್ ಆ ಬಾಲ ಕಪ್ಪಿದ್ದರೆ ನಾನು ನಿನ್ನ ಅಡಿಯಾಳು ಸರಿಯಾಳು ಅಕಸ್ಮಾತ್ ಇಲ್ಲದಿದ್ದರೆ ನೀನ್ ಸರಿಯಾಳಾಗ್ಬೇಕು ನಾನು ಹೇಳ್ತಿದ್ರೆ ಬಾಲ ಕಪ್ಪಗಿದೆ ಇಲ್ಲ ಅಂದ್ರೆ ನಾನು ಇದ್ರೆ ನೀನ್ ನನಗೆ ವಿನುತ ನೋಡಿ ಅವಳಲ್ಲೂ ಕೂಡ ಆ ತರದೊಂದು ಇಲ್ಲ ಬಿಡಕ ಹೋದ್ರೆ ಹೋಗ್ಲಿ ಅನ್ಬಿಡ್ಬೇಕಿತ್ತು ಸಣ್ಣ ಮಾತು ಸಣ್ಣ ವಿಚಾರ ಯಾಕೆ ತಲೆಗೆ ಎತ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ದೇವಿ ಭಾಗವತವನ್ನ ಕೇಳೋದು ಅಲ್ಲೊಂದು ದೇವಿಯ ಒಂದು ಚಮತ್ಕಾರ ನಡೆಯುತ್ತೆ ಒಂದೊಂದು ನಡೆಯುವ ಆ ಒಂದು ಮತ್ಸರದ ಯುದ್ಧಕ್ಕೆ ಒಂದು ಸಂಕಲ್ಪ ಆಗಬೇಕು ನಾನು ಗರ್ಭಿಣಿ ಬೇರೆ ಹಾಕಿ ಸರಿ ನಾಳೆ ನೋಡೋಣ ಬಿಡು ಬರುತ್ತಲ್ವಾ ಗೊತ್ತಾಗುತ್ತೆ ಮನೆಗೆ ಬಂದಂತ ಆ ಒಂದು ಕದ್ರು ಏನ್ ಮಾಡ್ತಾಳೆ ತನ್ನ ಸರ್ಪ ಸಂತತಿಯನ್ನೆಲ್ಲ ಕರೆದು ಹೋಗಿ ಆ ಬಾಲಕ್ ಸುತ್ತಾಕೊಳ್ಳಿ ಅದರಲ್ಲಿ ಕೆಲವು ನಾಗಗಳು ಸುತ್ತಕೊಳ್ಳ ಅದುವೇ ಶಿವನ ಕುತ್ತಿಗೆಯಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ವಿಷ್ಣುವಿಗೆ ಆ ಒಂದು ಸರ್ಪಾಲಂಕಾರವಾಗಿ ಮಲಗಿರ್ತಕ್ಕಂಥ ವಾಸುಕಿ ಇಂಥ ಒಂದು ಕೆಲವು ಜಾತಿಯ ನಾಗಗಳು ಒಪ್ಪಲ್ಲ ಇಲ್ಲಮ್ಮ ನೀನ್ ಮಾಡ್ತಿರೋದು ತಪ್ಪು ತಪ್ಪು ಮಾಡ್ತಿದ್ದೀಯ ಇಲ್ಲೋ ತಪ್ಪಾದ ದಾರಿ ನೀವು ಹೊರಟೋಗಿ ಅಂತ ಕಳಿಸ್ಬಿಡ್ತಾಳೆ ಮಿಕ್ಕ ನಾಗಗಳು ಅಮ್ಮನ ಆರ್ಭಟಕ್ಕೆ ಅಮ್ಮನ ಮಕ್ಕಳು ನಾವೆಲ್ಲ ಅಮ್ಮನ ಕೋಪ ಬಂದ್ರೆ ನಾವು ತಡ್ಕೊಳ್ಳೋಕುಂಟ ನೋಡಿ ಜಗನ್ಮಾತೆ ಆಡಿಸ್ತಕ್ಕಂಥ ನಾಟಕ ಕುದುರೆ ಬರೋ ಸಂದರ್ಭಕ್ಕೆ ಹೋಗ್ಬಿಟ್ಟು ಆ ಕುದುರೆಯ ಬಾಲಕ್ಕೆ ತುಂಬಿಸ್ಬಿಟ್ಟು ಇಡೀ ಕತ್ತಲು ಬೆಳ್ಳ ಕಾಣಿಸ್ತಕ್ಕಂಥ ಒಂದು ಕುದುರೆ ಸಂಧ್ಯಾಕಾಲ ಬರಬೇಕಾದ್ರೆ ಇವರಿಬ್ಬರು ನಿಂತ್ಕೊಂಡು ನೋಡ್ಬೇಕಾದ್ರೆ ಆ ಬಾಲ ಕಪ್ಪು ಕಾಣಿಸ್ಬಿಡುತ್ತೆ ಸರಿಯಾ ಆ ಸಂಕಟದಲ್ಲಿ ಹೋಗಿ ಆ ಸೆರೆಮನೆ ವಾಸ ನವಮಾಸಗಳು ತುಂಬಿಲ್ಲ ಬಾಧೆ ತಡಿಲಾರದೆ ನನ್ನ ಮಗ ಬಂದು ಕಾಪಾಡ್ತಾನೆ ಅದು ಇದಂತ ನೋವಿನಲ್ಲಿ ಬಾಧೆಯಲ್ಲಿ ಅಕಾಲಿಕ ಆ ಒಂದು ವೇದನೆ ಮಗುವಾಗುವ ಗರ್ಭವೇದನೆ ಮಗು ಹುಟ್ಟುತ್ತೆ ನೋಡಿ ಆ ಮತ್ಸರ ಹಿಂಗಾಗ್ಬಿಡ್ತಲ್ಲ ಹಿಂಗಾಗ್ಬಿಡ್ತಲ್ಲ ಅನ್ನತಕ್ಕಂಥ ಸಂಕಟಕ್ಕೆ ಹುಟ್ಟಿದ ಮಗು ಅರುಣ ಸೂರ್ಯದೇವರಿಗೆ ಆ ಒಂದು ಸಾರಥಿಯಾಗಿ ಕುಳಿತುಕೊಳ್ತಕ್ಕಂಥದ್ದು ಶಾಪ ಇಟ್ಟು ಬಿಡ್ತಾನೆ ಜೀವನ ಪರ್ಯಂತ ಜೈಲಲ್ಲೇ ಇದ್ದು ಬಿಡುತ್ತೆ ನೀನು ಮಾಡಿದ ಒಂದು ತಪ್ಪು ಆ ಕುದುರೆಗೋಸ್ಕರ ಬಾಲ ಇರ್ಲಿ ಬಿಡು ದೊಡ್ಡಮ್ಮ ಅಕ್ಕ ಅಂತ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತು ನೋಡಿ ಇವರಿಬ್ಬರ ನಡುವೆ ನಲಗಿದಂತ ಕಶ್ಯಪರು ಎಷ್ಟು ಕಷ್ಟಪಟ್ಟಿರ್ಬೇಕು ಇವರಿವ್ರು ಕಿತ್ತಾಡ್ಕೊಂಡು ಇವರಿವ್ರು ಪಂತುಗಳಾಕೊಂಡು ನಾನ್ ದೊಡ್ಡವಳು ನಾನ್ ದೊಡ್ಡವಳು ಅದೆಲ್ಲ ಸರಿ ಅನ್ನತಕ್ಕಂತ ಭಾವಾರ್ಥಕ್ಕೆ ಹಾಕೊಂಡು ಮಾಡೋ ಒಂದು ಆ ದ್ವೇಷಭಾವ ಕಶ್ಯಪರು ಎಷ್ಟು ಕಣ್ಣೀರ್ ಹಾಕಿರ್ತಾರೆ ಯೋಚನೆ ಮಾಡಿ ನೋಡಿ ಒಬ್ಬೊಬ್ಬರದ್ದು ಒಂದೊಂದು ಕತೆ ನಿಮಗೆ ಗೊತ್ತಿಲ್ಲ ಕಶ್ಯಪ ಬ್ರಹ್ಮರ ಆ ಒಂದು ಮಹರ್ಷಿ ಸಂತತಿಯಲ್ಲಿ ಸಪ್ತರ್ಷಿಗಳ ಸಂತತಿಯಲ್ಲಿ ಧನ್ಯೋಸ್ಮಿ ನಿಜವಾಗಲು ಅದಕ್ಕೆ ಅವರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಕಶ್ಯಪರಿಗೆ ಮಹಾನ್ ಜ್ಞಾನಿ ಅವರು ಈಜಿದ್ದಾರೆ ದಿತಿಯಂತೆ ಅದಿತಿಯಂತೆ ಒಂದೊಂದಲ್ಲ ಅವರ ಆ ಒಂದು ಧರ್ಮಪತ್ನಿಯರ ಪರಂಪರೆ ಕಡೆಗೆ ಜೈಲಲ್ಲಿ ಇರತಕ್ಕಂಥ ಒಂದು ಭಾವ ಆ ಕಣ್ಣೀರಿನಿಂದ ತೋಯ್ತಾ ಹಿಂಗಾಗ್ಬಿಡ್ತಲ್ಲಪ್ಪ ಗೊತ್ತಾಗ್ಲಿಲ್ಲ ನನ್ನ ಒಂದು ಹೆಣ್ ಬುದ್ಧಿ ನಮ್ ಕಡೆ ಒಂದು ಮಾತು ಹೇಳ್ತಾರೆ ಪೆಣ್ ಬುದ್ಧಿ ಮಣ್ ಬುದ್ಧಿ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ ಒಂದು ಹೆಂಗಸರ ಬುದ್ಧಿ ಒಂಥರ ಧೂಳು ಮಣ್ಣಿನ ತರ ಹೊರಗಡೆ ಅದಕ್ಕೆ ತೊಳ್ಕೊಂಡು ಬಂದ್ರೆ ಹಿಂದಿನ ಕಾಲದಲ್ಲಿ ಚಪ್ಪಲಿ ಧರಿಸ್ತಿರ್ಲಿಲ್ಲ ಬರಿಗಾಲಲ್ಲಿ ಓಡಾಡ್ತಿದ್ವಿ ಅದಕ್ಕೆ ಹೊರಗಡೆ ಒಂದು ಬಟ್ಟಲು ನೀರು ಇಟ್ಟಿರ್ತಿದ್ವಿ ಕಾಲು ತೊಳ್ಕೊಂಡು ಬರೋದು ಇವತ್ತಿರೋದು ಎರಡು ಕಾಲು ನಮಗೆ ಎರಡೇ ಕಾಲು ನೀವು ಯಾರದೇ ಮನೆಗೆ ಹೋಗಿ 30 ಜೊತೆ 40 ಜೊತೆ ಚಪ್ಪಲಿ ಇಟ್ಕೊಂಡಿರ್ತಾರೆ ಇರೋದು ಎರಡು ಕಾಲು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಚಪ್ಪಲಿನೇ ಇರಲಿಲ್ಲ ಬರಿಗಾಲಲ್ಲಿ ಓಡಾಡ್ತಿದ್ರು ಅದಕ್ಕೆ BP ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲ ಮ್ಯಾಕ್ಸಿಮಮ್ ಒಂದು ಇನ್ಫೆಕ್ಷನ್ ಆ ಇನ್ಫೆಕ್ಷನ್ ಆಗಬಾರ್ದು ಅಂತ ಮನೆ ಮುಂದ್ಗಡೆ ಒಂದು ಬೃಂದಾವನ ಅಲ್ಲೊಂದು ಕಾಲು ತೊಳ್ಕೊಳ್ಳೋಕ್ಕೆ ಕೈ ತೊಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಆ ಕೈ ತೊಳ್ಕೊಳ್ಳೋಕ್ಕೂ ಕೂಡ ಏನಕ್ಕೆ ಏನೇ ಊಟ ಮಾಡಬೇಕಾದ್ರೆ ಎಲ್ಲೇ ಹೋಗಿ ಬಂದ್ರೆ ಕೈ ತೊಳೆದೇ ಊಟ ಮಾಡಬೇಕು ಅಂತ ಏನಕ್ಕೆ ಇಲ್ಲಿ ಕೇರ್ಕೋ ನನಗೆ ಮಾಮೂಲಿ ಬುದ್ಧಿ ಇದು ಆರು ಕತ್ತೆ ವಯಸ್ಸು ಇಲ್ಲಿ ನೋಡಿ ತಲೆಯಲ್ಲಿ ಹುಳ ಬಿಟ್ಕೊಳ್ಳೋದು ಹಾ ಮೂಗಲ್ಲಿ ಬಿಟ್ಕೊಳ್ಳೋದು ಬಾಯಲ್ಲಿ ಬಿಟ್ಕೊಳ್ಳೋದು ನನಗೊಂದು ಅಕ್ಕ ಆಯ್ತು ಪುಣ್ಯಾತಗಿತ್ತಿ ಮದುವೆಯಾಗಿ ಮಗು ಆಗಿದ್ರು ಲಬಕ್ಕಂತ ಬಾಯಲ್ಲಿ ಬೆಳ್ಳಿ ಇಟ್ಕೋತಿದ್ಲು ಏ ಅಕ್ಕಯ್ಯ ಅಂತ ಹೇಳ್ತಿದ್ದೆ ನಾನು ಸುಮ್ಮನಿರೋ ಅಂತ ಅದಕ್ಕೇನೇನೋ ಮಾಡೋರು ಕೈ ತುಂಬಿಸೋರು ಬೇವಿನ ಕೈ ತುಂಬಿಸೋರು ನಮ್ಮಮ್ಮ ನೋಡ್ಬೇಕಿತ್ತು ಅಯ್ಯೋ ಅವಳು ಪಾಡು ಜನ್ಮವೇ ರಾಮರಾಮ ಈ ಸ್ಥಾನ ಸುಮ್ಮನೆ ಕೊಟ್ಟಿಲ್ಲ ಬಾಧೆಗಳೆಲ್ಲ ನೋಡಿ ಕೃಷ್ಣ ಬೇಡಪ್ಪ
ಶತ್ರುಗೂ ಬರಬಾರದು. ಜನ್ಮತಃ ಪಂಚಮ ಶನಿ ಅಲ್ವಾ, ಇದನ್ನೆಲ್ಲ ನೋಡಿ ಕರ್ಕೊಂಡು ಬಂದು ನಿಮ್ ಪ್ರೀತಿಯಿಂದ ಒಂದಷ್ಟು ಉಸಿರಾಡ್ಕೊಂಡಿದ್ದೀನಿ ಅಷ್ಟೇ, ಇರ್ಲಿ, ಹಿಂಗೆ ಇಟ್ಕೋಬಿಡು ಅವಳು. ಗಂಡ ಬಂದು ಒಡಿಯೋನು ನಮ್ಮ ಭಾವಯ್ಯ ಸುಮಾರಾಮ, ಇವತ್ತಿಲ್ಲ ತಾಯಿ ಜೀವ, ಚಿಕ್ಕ ವಯಸ್ಸಿಗೆ ಅಕಾಲಿಕ ಮರಣ. ಇರ್ಲಿ, ನಮ್ಮದು ಆ ಬುದ್ಧಿ, ಅಲ್ಲಿ ಇಟ್ಕೋ ಇಲ್ಲಿ ಇಟ್ಕೋ ಇನ್ನೊಂದಿಡು, ಆಮೇಲೆ ಏನೋ ಒಂದು ನಾವು ಕೆದಕ್ತಾ ಇರೋ ಒಂದು ಬುದ್ಧಿ, ಉಗುರೊಳಗಡೆ ಇದ್ರೊಳಗಡೆ ಎಲ್ಲ ಕಸ ತುಂಬಿಕೊಂಡು ಅದು ಮುಟ್ಟು ಇದು ಮುಟ್ಟು ಹಾಗೆ ಹೀಗೆ ಇನ್ನೊಂದು. ಅದಕ್ಕೆ ಮನೆಗೆ ಬಂದು ಊಟ ತಿನ್ನುವಾಗ ಕೈ ಶುದ್ಧಿ ಅನ್ನೋದನ್ನ ನಮ್ಮ ಪರಂಪರೆ ನಮಗೆ ತಿಳಿಸ್ಕೊಟ್ಟಿತ್ತು. ನಾವು ಸ್ಪೂನಲ್ಲಿ ತಿಂತಿರ್ಲಿಲ್ಲ, ಈ ಐದು ಬೆರಳುಗಳಲ್ಲಿಯೇ ಎಲ್ಲ ಆಕ್ಯುಪೆಂಚರ್ ಸಿಸ್ಟಮ್ ಇದೆ ಅನ್ನೋದನ್ನ ಗೊತ್ತಿತ್ತು. ಆ ಊಟವನ್ನ ಈ ತರ ಹೆಚ್ಚಿ ಕಿವಿಚಿ ತಿನ್ನೋದ್ರಲ್ಲೇ ಆ ರಸಾಯನ ದೇಹಕ್ಕೊಂದು ಶಕ್ತಿ ಅನ್ನತಕ್ಕಂಥದ್ದು ಇದು ತಿಳ್ಕೊಳ್ಳೇ ಇಲ್ಲ. ಕಡೆಗೆ ಆ ಮಗ ಇನ್ನೊಂದು ವರ ಕೊಡ್ತಾನೆ, ಶಾಪಾನುಗ್ರಹ, ನಿನ್ನ ಮಗನೋರ್ವ ಇನ್ನೋರ್ವ ಹುಟ್ಟುತ್ತಾನೆ, ಅವನೇ ನಿನ್ನನ್ನು ಈ ಸೆರೆಯಿಂದ ಬಿಡಿಸ್ತಾನೆ. ಆ ಇನ್ನೊಬ್ಬ ಮಗು ಹುಟ್ಟುವ ಮಗುವೇ ಗರುತ್ಮಂತ, ವಾಯುವೇಗ ಅನ್ನತಕ್ಕಂಥ ಒಂದು ಶಕ್ತಿ ಹುಟ್ಟುತ್ತಾನೆ. ಅವನು ಅಮ್ಮನನ್ನ ಬಿಡಿಸ್ಕೊಳ್ಳಿಕ್ಕೆ ಆ ದೊಡ್ಡ ಮಾತ್ರ ಬರ್ತಾನೆ, ಏನು ಬೇಕು ಹೇಳಿ, ನಮ್ಮಮ್ಮನನ್ನು ಸೆರೆವಾಸದಿಂದ ಬಿಡಿಸ್ಬೇಕು ಅಂತ, ಅಮೃತ ಬೇಕು ಅಂತಕ್ಕಂಥದ್ದು. ಆಗ ದೇವಲೋಕದಿಂದ ಅಮೃತವನ್ನು ತಗೊಂಡ ಅಂಥ ಒಂದು ಗರುತ್ಮಂತನನ್ನು ನೆನೆಸ್ಕೊಳ್ತಕ್ಕಂಥ ಅದ್ಭುತವಾದಂತಹ ಒಂದು ನವರಾತ್ರಿ ಪರ್ವ. ನಮಗೆಲ್ಲರಿಗೂ ಆ ದೇವಿ ಜಗನ್ಮಾತೆ ಇನ್ನಷ್ಟು ಶಕ್ತಿ ಧೈರ್ಯ ಗರುತ್ಮಂತನ ವೇಗ ಆ ವಾಯುವೇಗ ನಿಮಗೆ ಸಿಗಲಿ, ಒಳ್ಳೆಯದನ್ನೇ ಸದಾ ಮಾಡಲಿ, ಒಳ್ಳೆಯದನ್ನೇ ಸದಾ ಮಾಡಲಿ ಅಂತ ಕೋರ್ಕೊಳ್ತಾ ಇವತ್ತಿನ ರಾಶಿ ಭವಿಷ್ಯಕ್ಕೂ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಹಾಗೆ ಇವತ್ತು ಪಂಚಮಿ ಹಾಗೂ ಷಷ್ಠಿ ಎರಡೂ ಬಂದಿರತಕ್ಕಂಥದ್ದು. ಯಾಕಂದರೆ ಪಂಚಮಿ ಬೆಳಿಗ್ಗೆ 6 ಗಂಟೆ ಆ ಒಂದು 19 ನಿಮಿಷಕ್ಕೆ ಮುಗಿತಕ್ಕಂಥದ್ದು, ಸೂರ್ಯೋದಯ ಕಾಲಕ್ಕೆ ಪಂಚಮಿ ಇದೆ, 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯ, 6:19ಕ್ಕೆ ಪಂಚಮಿ ಮುಗಿದು ಷಷ್ಠಿ ಕೂಡ ಆರಂಭ ಆಗೋದ್ರಿಂದ ಇವತ್ತು ಎರಡು ಪಂಚಮಿ, 5ನೇ ಅವತಾರ 6ನೇ ಅವತಾರ ಎರಡೂ ಅವತಾರದ ವಿಶೇಷತೆ ಇರತಕ್ಕಂಥ ಒಂದು ದಿನ. ಇವತ್ತು ಬಹು ವಿಶೇಷವಾಗಿ ಅಮ್ಮನವರಿಗೆ ಒಂದು ನೈವೇದ್ಯವನ್ನು ಕಂಪಲ್ಸರಿ ಇರ್ತಾರೆ. ಆ ನೈವೇದ್ಯ ಏನು, ಆ ಸೌಭಾಗ್ಯ ಸಂಕೇತವೇನು, ಎಲ್ಲವನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾನೆ. ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ನಮಾಮಿ ಶಂಕರ. ದಿನ ಭವಿಷ್ಯಕ್ಕೂ ಮೊದಲು ಅಮ್ಮನವರ 5ನೇ ಆ ರೂಪವನ್ನು ಅವತಾರವಾಗಿ ಸ್ಕಂದ ಮಾತಾ ಸ್ವರೂಪ ಆ ಸ್ಕಂದನನ್ನ ಸುಬ್ರಹ್ಮಣ್ಯರನ್ನ ನೋಡಿ, ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಬೇಕಾದಂಥ ಮಗು ಅದು. ಆದರೆ ಅಲ್ಲೊಂದು ಕಾಲಚಕ್ರ, ಅದಕ್ಕೆ ದೇವಿ ಭಾಗವತ ಕೇಳಬೇಕು, ಸ್ಕಾಂದ ಪುರಾಣ, ಶಿವಪುರಾಣ, ದೇವಿ ಪುರಾಣ ಅನ್ನತಕ್ಕಂಥ ಮಾತು. ಅಮ್ಮನವರಿಗೆ ತುಂಬ ಇಷ್ಟ ಏನು ಗೊತ್ತ, ತುಂಬ ಇಷ್ಟ ತನ್ನ ಗಂಡನನ್ನು ನೆನೆಸಿಕೊಳ್ಳುವವರಿಗೆ ಬೇಗ ಸಂಪ್ರೀತಳಾಗ್ತಾಳೆ. ಅದಕ್ಕೆ ಶಂಕರಾಚಾರ್ಯರು ಸೌಂದರ್ಯ ಲಹರಿಯನ್ನು ರಚಿಸಿದರು. ಆದರೆ ಅದಕ್ಕೂ ಮೊದಲು ರಚಿಸಿದ್ದು ಶಿವಾನಂದ ಲಹರಿ. ಅಮ್ಮನವರ ಮುಂದುಗಡೆ ನವರಾತ್ರಿಯ ಸಂದರ್ಭದಲ್ಲಿ ತುಂಬ ಜನ ಸೌಂದರ್ಯ ಲಹರಿಯನ್ನು, ಚತುರ್ಭುಜೆ, ಚಂದ್ರಕಲಾವತಂಶೆ, ಉಚೋನ್ನತೆ, ಈ ಥರ ಅಮ್ಮನವರನ್ನು ಆರಾಧಿಸ್ತಕ್ಕಂಥ ಶ್ಲೋಕ ಮಂತ್ರಗಳ ಮುಖೇನ ನಾವು ಕುಳಿತುಕೊಳ್ತೇವೆ. ಅದನ್ನು ಮಾಡೋಕೆ ಮೊದಲು ಓಂ ನಮಃ ಶಿವಾಯ ಅಂದರೆ ಅಮ್ಮನಿಗೆ ತುಂಬ ಇಷ್ಟ ಅಂತೆ. ಮಹಾಪತಿವ್ರತೆ ಯಾಕೆ,
ತನ್ನ ಗಂಡನ ಬಗ್ಗೆ ಯಾರಾದರೂ ಹೇಳಿದ್ರೆ ಹಿಂಗೆ ನಿಂತ್ಕೊಳ್ತಾರೆ. ನನ್ನ ಗಂಡ, ನನ್ನ ಜೀವ ಯಾವತ್ತು ಎಲ್ಲೆ ಮೀರದ, ಯಾವತ್ತು ಯಾವತ್ತು ತನ್ನ ಗಂಡನನ್ನು ಬಿಟ್ಟು ಕೊಡದ. ಅದಕ್ಕೆ ಶಿವಯ್ಯನಿಗೆ ಅಂಥದೊಂದು ಪ್ರೀತಿ, ಅರ್ಧನಾರೀಶ್ವರ ಸ್ವರೂಪ ಯಾರಿಗೂ ಕೊಡದ. ನೀವು ನೋಡಿಬೇಕಾದ್ರೆ ಬ್ರಹ್ಮರನ್ನ ನೋಡಿ, ಯಾವ ದೇವರನ್ನು ತಗೊಳ್ಳಿ, ಯಾರೂ ಕೂಡ ಅರ್ಧನಾರೀಶ್ವರ ಸ್ವರೂಪವಾಗಿಲ್ಲ. ಶಿವಯ್ಯನಿಗೆ ಅಂಥ ಪ್ರೀತಿ, ಅದಕ್ಕೆ ಅಮ್ಮನವರಿಗೆ ಇನ್ನೂ ಪ್ರೀತಿ. ಮಹಾಪತಿವ್ರತ ಅನ್ನೋದು ಅದಕ್ಕೆ ಅದಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಸುಮಂಗಲಿಯರ ಸೇವೆ ಮಾಡೋದ್ರಿಂದ ಅಮ್ಮನವರು ಸಂಪ್ರೀತರಾಗ್ತಾರೆ. ಸೌಂದರ್ಯ ಲಹರಿಯ ಪಠಣೆ ಕೇಳೋದು ಆಲಿಸೋದು ಮಹಾ ಖುಷಿ. ಆದರೆ ಅದಕ್ಕೂ ಮೊದಲು ಶಿವಾನಂದ ಲಹರಿಯನ್ನ ಕೇಳಲೇಬೇಕು ಅನ್ನತಕ್ಕಂಥದ್ದು ಆ ಸ್ಕಂದ ಮಾತಾ ಸ್ವರೂಪ ಅಮ್ಮನವರ ಆ ಸ್ಕಂದನನ್ನ. ನನಗೊಂದು ಮಗು ಬೇಕು ಅಂತ ತಪಸ್ಸು ಧ್ಯಾನ ಎಲ್ಲ ಇದ್ರೂ ಸ್ಕಂದ ಹೊಟ್ಟೆನಲ್ಲಿ ಹುಟ್ಟಲಿಲ್ಲ. ಅದಕ್ಕೆ ಇನ್ನೊಂದು ರೂಪ ತಗೊಂಡು ಅಮ್ಮನವರು ಹುಟ್ಟಿ ಬರತಕ್ಕಂಥ ಒಂದು ಸ್ವರೂಪ ಗರ್ಭಾಂಬಿಕಾ ಸ್ವರೂಪ, ಅದನ್ನು ಮುಂದೊಂದು ದಿನ ತಿಳಿಸ್ಕೊಡ್ತೇನೆ. ಅದಕ್ಕೋಸ್ಕರ ನವಮಾಸಗಳು ಹೊತ್ತು ಹೆತ್ತಿದಂಥ ಮಗು ಇವತ್ತಿಗೂ ಕೂಡ ಅಂಥದ್ದೊಂದು ಕಂಬವಿದೆ. ಅಮ್ಮನವರ ನವಮಾಸಗಳ ಆ ಒಂದು ಸ್ವರೂಪ ಅದನ್ನು ನೋಡಿದ್ರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ ಅನ್ನತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಒಂದೊಂದು ದಿನ ತಿಳಿಸ್ಕೊಡ್ತೇನೆ. ಮಧುರ ಮೀನಾಕ್ಷಿ, ಕಂಚಿಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ಒಂದೊಂದಲ್ಲ ಅಮ್ಮನವರ ಈ ನವರಾತ್ರಿಯ ವೈಭವದ ಆ ಒಂದು ಶಕ್ತಿಯ ಬಗ್ಗೆ ಅಂತ ಒಂದು ಸ್ಕಂದ ಮಾತ. ಬಹು ವಿಶೇಷವಾಗಿ ಈ ಒಂದು ಐದನೇ ಅವತಾರ. ಇನ್ನು ಆರನೇ ಅವತಾರ ಬಂದು ಕಾತ್ಯಾಯಿನಿ ಸ್ವರೂಪಿಣಿ. ಒಬ್ಬ ಕಾತ್ಯಾಯನ ಅನ್ನತಕ್ಕಂಥ ಮಹರ್ಷಿ ನೋಡಿ, ಅದಕ್ಕೆ ಅಮ್ಮ ಅಂದ್ರೆ ಪ್ರೀತಿಗೋಸ್ಕರ ಎಲ್ಲಿದ್ರೂ ಬಂದು ಬಿಡ್ತಾಳೆ ಅಂತಕ್ಕಂಥದ್ದು. ಘೋರವಾದ ತಪಸ್ಸು ಮಾಡಿ ನನ್ನ ಮಗಳಾಗಿ ಹುಟ್ಟುವ ಅಮ್ಮ ಅಂದಾಗ ಆತನ ವಂಶದಲ್ಲಿ ಹುಟ್ಟಿ ಬಂದಂತ ಮಹಾ ತಪಸ್ವಿನಿ ಆಕೆ. ಅದಕ್ಕೆ ಆಕೆಗೆ ನೋಡಿ, ತನ್ನ ತಂದೆಯ ಹೆಸರನ್ನ ಇಟ್ಟುಕೊಳ್ಳುವುದು ಹೆಣ್ಣು ಮಕ್ಕಳಿಗೆ ಇಲ್ಲ, ಮದುವೆಯವರೆಗಷ್ಟೇ. ಆದರೆ ಅದಿರಬಾರದು, ಸದಾ ನನ್ನನ್ನು ತಂದೆಯ ಹೆಸರಿನಿಂದ ಕರೆಸಿಕೊಳ್ಳಬೇಕಂತ ತೋರಿಸಿಕೊಟ್ಟಂತ ಒಂದು ವಿಶೇಷತೆ ನೋಡಿ. ಆ ಜಗಜ್ಜನನಿ ಜಾನಕಮ್ಮ ಅಂತ ನಾವು ಮಾತಾಡ್ತೇವೆ. ಆದರೆ ಆಕೆಯನ್ನ ಪರಿಚಯ ಮಾಡಿಕೊಳ್ಳುವಾಗ ಆಕೆ ಹೇಳೋದು, ನಾನು ದಶರಥ ಚಕ್ರವರ್ತಿಯ ದೊಡ್ಡ ಸೊಸೆ ಸೀತಾ ಅಂತ ಅಮ್ಮ ಬಾ. ಅದು ಆ ಪೂರ್ತಿಯಾಗಿ ಅದನ್ನು ಕೇಳಿದ್ರೆ ಮೈಯೆಲ್ಲ ನಮಗೆ ಜಲಧರಿಸಿ ಹೋಗುತ್ತಮ್ಮ. ರಾಮಯ್ಯ ಹೇಳ್ಕೊಡ್ತಾನೆ ಸೀತಮ್ಮ ಯಾರು ಅಂತ ತಿಳ್ಕೊಳ್ಳೋದು ಹೇಗೆ. ತುಂಬಾ ಜನ ಅಲ್ಲಿರ್ತಾರೆ, ಅಲ್ಲೊಂದು ಮಾಯಾ ಪ್ರಪಂಚ. ಕಾಮರೂಪಿ ಆತ ರಾವಣ. ಆ ಕಾಮರೂಪ ಸಿದ್ಧಾಂತದಲ್ಲಿ ಮಹಾ ಒಂದು ನಿಷ್ಣಾತ, ಯಾವ ರೂಪವನ್ನು ಬೇಕಾದರೂ ಧರಿಸಬಹುದು. ಮಾರೀಚ ಅದಕ್ಕೆ ಅಲ್ವಾ ಬಂಗಾರದ ಜಿಂಕೆಯ ವೇಷದಲ್ಲಿ ಬಂದಿತ್ತು ನೋಡಿ. ಅದುವೇ ದೇವಿ ನಾಟಕ ಅನ್ನೋದು ಅದೇ. ಸೀತಮ್ಮನಿಗೆ ಗೊತ್ತಿಲ್ವಾ, ರಾಜವಂಶದಲ್ಲಿ ಹುಟ್ಟಿದವರು. ಪ್ರತಿಯೊಬ್ಬ ರಾಜವಂಶದ ಸ್ತ್ರೀಗೆ ಯುದ್ಧ ಗೊತ್ತಿರುತ್ತೆ. ಕಾಡಲ್ಲಿ ಯಾವ ಥರ ಇರುತ್ತೆ, ಯಾವ ಥರದ್ದು ಪಕ್ಷಿ ಪಶು, ಯಾವ ಥರದ ಲೆಕ್ಕಾಚಾರ, ಮಾಯಾವಿಗಳು, ರಾಕ್ಷಸರುಗಳು, ಇದೆಲ್ಲವೂ ತರಬೇತಿ ಹೊಂದಿರತಕ್ಕಂಥ ಪರಂಪರೆ ಅದು. ಅಮ್ಮನಿಗೆ ಗೊತ್ತಿಲ್ವಾ ನೋಡಿ, ಅಮ್ಮನ ದೇವಿಯ ಒಂದು ಮಾಯಾ ಕಟ್ಟಾಕ್ಬಿಡ್ತು, ರಾಮನಿಗೂ ಕಟ್ಟಾಕ್ಬಿಡ್ತು. ಎಲ್ಲವೂ ಲೀಲೆಯೇ, ಎಲ್ಲವೂ ಲೀಲೆಯೇ. ಸೊ ಆ ಸೀತಮ್ಮನನ್ನ ಹೆಂಗೆ ತಿಳ್ಕೊಳ್ಳೋದು ಆ ರಾವಣಪುರಿಯಲ್ಲಿ ಲಂಕಾಪುರಿಯಲ್ಲಿ ಅಂದಾಗ, ಸೀತಮ್ಮ ಸಿಕ್ಕಾಗ ಈ ಲಕ್ಷಣಗಳಿರುತ್ತೆ ಅಂತ ಕೆಲವು ಲಕ್ಷಣಗಳು ಹೇಳಿ, ನೀನು ಯಾರಮ್ಮ ಅಂತ ಕೇಳು ಸಾಕು, ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಿನಗೆ ಸೀತೆ ಅಂತ, ನನ್ನ ಧರ್ಮಪತ್ನಿ ಅಂತ. ಅದನ್ನ ಕೇಳ್ತೇನೆ ಆ ಪುಟ್ಟ ವಾನರ, ಅಮ್ಮ ತಾವು ಯಾರು, ತಮ್ಮ ಬಾಯಿಂದ ನಾನು ಕೇಳಬೇಕು. ಗೊತ್ತಾಯ್ತಲ್ಲ ಲಕ್ಷಣಗಳು ನೋಡ್ತಿದ್ದಾಗಿಯೇ ಅಮ್ಮನವರನ್ನ. ಆಗ ಹೇಳುತ್ತೆ, ಯಾರ ಹೆಸರು ಹೇಳಿದರೆ ಶತ್ರುಗಳ ಗುಂಡಿಗೆ ಒಡೆದು ನವರಂಧ್ರಗಳಲ್ಲೂ ರಕ್ತ ಬಂದು ಸಾಯ್ತಾರೋ, ಯಾರ ಹೆಸರು ಹೇಳಿದರೆ ಮಿತ್ರರ ಹೃದಯದಲ್ಲಿ ಹೂವಿನ ಅಲಂಕಾರ ತೇಜೋಪುಂಜವಾಗಿ ಬೆಳಗುತ್ತದೋ, ಯಾರ ಹೆಸರು ಹೇಳಿದರೆ ಮಳೆಯಾಗದೇ ಇರುವ ಪ್ರದೇಶದಲ್ಲೂ ಮಳೆಯಾಗುತ್ತದೋ, ಅಂಥ ಒಂದು ಅಯೋಧ್ಯ ನಗರದ ಚಕ್ರವರ್ತಿ, ಅತ್ಯಂತ ಶ್ರೇಷ್ಠರಾದಂತಹ ಚಕ್ರವರ್ತಿಯಾದಂತಹ ದಶರಥ ಚಕ್ರವರ್ತಿಯ ದೊಡ್ಡ ಸೊಸೆ ಸೀತಾ ಅಂತ ಹೇಳ್ತವೆ ಅಮ್ಮ. ನೋಡಿ ಅಲ್ಲಿ ತನ್ನ ತಂದೆ ತನ್ನ ವಂಶ ಯಾವುದನ್ನು ಹೇಳಲ್ಲ, ಕಟ್ಟಿಕೊಂಡ ಆ ಒಂದು. ಅದಕ್ಕೆ ಹೇಳೋದು ಪಾರ್ವತಿಯನ್ನೇ ದೇವಿಯನ್ನ ಮಹಾಪತಿವ್ರತ ಅನ್ನೋದು ಏನಂದ್ರೆ ಇದಕ್ಕೆ ಒಂದು ಗಂಡನ ಶ್ರೇಯಸ್ಸು, ಗಂಡನಿಗೆ ಏನು ಬೇಕು, ಗಂಡನಿಗೆ ಹೆಂಗಿರಬೇಕು. ನೀವು ವಾಲ್ಮೀಕಿ ರಾಮಾಯಣದಲ್ಲಿ ಹುಡುಕಿ ಮಕ್ಕಳು,
ಎಲ್ಲೂ ಒಂದೇ ಒಂದು ಕೊಂಕು ಕಾಣಿಸದ ಹಾಗೆ ಗಂಡನಿಗೆ ನೋವಾಗುವ ಹಾಗೆ ಗಂಡನಿಗೆ ಸಂಕಟವಾಗುವ ಹಾಗೆ ಗಂಡನ ಮನಸ್ಸಿನ ವಿರುದ್ಧವಾಗಿ ಸೀತಮ್ಮ ನಡೆದ ಇತಿಹಾಸವಿಲ್ಲ ನೋಡಿ ಅಲ್ಲೊಂದು ನಡೆಯುತ್ತೆ ಬೆಳಿಗ್ಗೆ 10 ಗಂಟೆಗೆ ದಶರಥ ಹೇಳ್ತಾನೆ ನಾಳೆ ಬೆಳಿಗ್ಗೆ ನಿನಗೆ ಮುಹೂರ್ತ ಇಟ್ಟಿದ್ದೇವಪ್ಪ ಸಿಂಹಾಸನವೇರುವಂಥ ಒಂದು ಮುಹೂರ್ತ ಸಿದ್ಧತೆಗಳ ಆರಂಭವಾಗಲಿ ಅಂತ ಆಯಿತು ಅಪ್ಪಾಜಿ ರಾತ್ರಿ 10 ಗಂಟೆಗೆ ಕರೆದು ಇಲ್ಲಪ್ಪ ನಿಮ್ಮ ಚಿಕ್ಕಮ್ಮನಿಗೆ ಇಷ್ಟ ಇಲ್ಲ ಆಯಿತು ಸೀದಾ ಅಮ್ಮನನ್ನು ಬರ್ತಾನೆ ಒಪ್ಪಿಸ್ತಾನೆ ಕಡೆಯದಾಗಿ ಹೆಂಡತಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದರೆ ಸೀತಮ್ಮ ಏನು ಹೇಳ್ತಾಳೆ ಗೊತ್ತಾ ಎಂಥ ಮಾತು ಅದು ಪತಿವ್ರತೆಯ ಲಕ್ಷಣಗಳು ಅದು ಅದು ನಮಗೆ ಕಷ್ಟವೇ ಅಂಥ ಒಂದು ಕಟ್ಟುಪಾಡುಗಳಲ್ಲಿ ಬದುಕುವುದು ಕಷ್ಟವೇ ಅದಕ್ಕೆ ಅಟ್ಲೀಸ್ಟ್ ಕೇಳುವಷ್ಟರ ಮಟ್ಟಿಗೆ ಅದರಲ್ಲಿ ಒಂದು ಅಣುವಷ್ಟಾದರೂ ಪಾಲನೆ ಮಾಡುವ ಶಕ್ತಿ ನಮಗೆ ದೊರಕಲಿ ಅಂತಲೇ ದೇವಿ ಭಾಗವತ ದೇವಿ ನವರಾತ್ರಿ ಇಟ್ಟಿರೋದು ನಾನು ಹೊಡ್ತಿದ್ದೇನೆ ನೀನು ಇಲ್ಲೇ ನೋಡ್ಕೊಳ್ಳಮ್ಮ ಅಂದರೆ ನನಗೆ ಯಾರಪ್ಪ ಇದ್ದಾರೆ ಅಮ್ಮನ ಬಾಯಲ್ಲಿ ಬಂದ ಮಾತು ಅಮ್ಮನ ಅಪ್ಪನ ನಾನು ಆ ವಂಶದವಳಲ್ಲಪ್ಪ ಎಲ್ಲೋ ಭೂಮಿಲಿ ದೊರಕಿದವಳಲ್ವ ನಾನು ಜನಕರಾಜನ ಮಗಳ ನನಗೆ ಕಷ್ಟ ಸುಖ ಹೇಳ್ಕೊಳ್ಳಕ್ಕೆ ನನಗೆ ಯಾರಿದ್ದಾರೆ ನೀನೇ ನನ್ನ ಆತ್ಮ ಬಂಧು ಏನು ಮಾತಾಡಲ್ಲ ಊಟ ಬಟ್ಟೆಯಲ್ಲಿ ಹಿಂದೆ ಬರುತ್ತಮ್ಮ ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಸುಖಕ್ಕಲ್ಲ ನೀನು ಕಷ್ಟದಲ್ಲಿದ್ದಾಗ ನಿನಗೆ ನೀನು ನೋವಿನಲ್ಲಿದ್ದಾಗ ನಿನಗೆ ನೀನು ದುಃಖದಲ್ಲಿದ್ದಾಗ ನಿನಗೆ ನಿನ್ನ ಜೊತೆಯಲ್ಲಿ ಊರುಗೋಲಾಗಿರಬೇಕು ಅಮ್ಮನ ಮಾತುಗಳು ಅದಕ್ಕೆ ಜಾನಕಮ್ಮ ಅನ್ನೋದು ಎಲ್ಲಿಯೂ ಯಾರಿಗೂ ಇಲ್ಲದಂಥ ಹೆಸರು ನನ್ನ ಸೀತಮ್ಮನಿಗೆ ಕೊಟ್ಟ ಹೆಸರು ಏನು ಗೊತ್ತ ಸೀತಾರಾಮ ಎಲ್ಲಾದರೂ ಕೇಳಿದ್ದೀರಾ ಒಬ್ಬ ಮನುಷ್ಯನಾಗಿ ಹುಟ್ಟಿ ಹೆಂಡತಿಯ ಹೆಸರನ್ನ ಮುಂದುಗಡೆ ಇಟ್ಟುಕೊಂಡಂಥ ಏಕೈಕ ಮಹಾಪುಣ್ಯಾತ್ಮ ನನ್ನ ರಾಮಚಂದ್ರ ಪ್ರಭು ಸೀತಾರಾಮ ಆ ಸದಾಶಿವ ಗೌರೀಶಂಕರ್ ಅಂತ ಹೆಸರು ಹೇಗೆ ಬಂತು ದೇವರು ಇಲ್ಲಿ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿರತಕ್ಕಂಥ ಮನುಷ್ಯ ಜೀವ ಸೀತಾರಾಮ ಅಂತ ಅದಕ್ಕೆ ನಮ್ಮ ರಾಮಚಂದ್ರ ಪ್ರಭು ಅಂತ ಆ ಸೀತಮ್ಮ ತೋರಿಸ್ಕೊಟ್ಟಿರೋದು ಗಂಡನ ಹೆಸರು ಒಂದು ಸ್ತ್ರೀಯ ಮುಂದುಗಡೆ ಇರಬೇಕು ಅದುವೇ ಸಮಸ್ತ ಸುಮಂಗಲಿಯರ ಸೌಭಾಗ್ಯ ಅಂತ ಇಡೀ ಲೋಕಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಮಕ್ಕಳೇ ಅಂಥ ಒಂದು ಭಾವವೇ ಕಾತ್ಯಾಯಿನಿ ಸ್ವರೂಪ ಅಮ್ಮ ತನ್ನ ತಂದೆಯ ಹೆಸರನ್ನ ಸದಾ ಇರುವ ಹಾಗೆ ಲೋಕಕ್ಕೆ ತಿಳಿಸಿಕೊಡಲು ಬಂದಂಥ ಒಂದು ಸ್ವರೂಪ ಒಂದು ಹೆಣ್ಣಿಗೆ ಹುಟ್ಟಿದ ಮನೆ ಶಾಶ್ವತವಲ್ಲ ಹುಟ್ಟಿದ ಹೆಸರೂ ಶಾಶ್ವತವಲ್ಲ ನೋಡಿ ಅದಕ್ಕೆ ದೇವಸ್ಥಾನದಲ್ಲಿ ನಾವು ಹೋದಾಗ ನಿಮ್ಮ ಹೆಸರು ಅಂತ ಹೇಳ್ತಾರೆ ನಮ್ಮ ಹೆಸರು ನಮ್ಮ ಗೋತ್ರದ ಹೆಸರು ಗೋತ್ರದ ಹೆಸರು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ಧರ್ಮಪತ್ನಿಯ ಹೆಸರು ಹೇಳಲೇಬಾರದು ಎನ್ನುವುದು ದೇವಿ ಪುರಾಣದಲ್ಲಿದೆ ಸ್ಕಾಂದ ಪುರಾಣದಲ್ಲಿದೆ ಹುಡುಕಿ ಅದನ್ನೇ ತೋರಿಸ್ಕೊಟ್ಟಿರೋದು ಇದನ್ನೆಲ್ಲ ಪುರಾಣಗಳ ಮುಖೇನ ದೇವತೆಗಳ ಅನುಷ್ಠಾನದ ಬಗ್ಗೆ ಆಚಾರ್ಯ ಪರಂಪರೆ ತಿಳಿಸ್ಕೊಟ್ಟಿರೋದು ನನ್ನ ಹೆಂಡತಿ ಒಂದು ಹೆಸರಿದೆ ಹೆಸರಿಟ್ಟು ಅರ್ಚನೆ ಮಾಡಿಸುವ ಹಾಗಿಲ್ಲ ಇಲ್ಲ ಅದು ಅಂತ ನೂರಾರು ಜನರ ಸ್ತ್ರೀಯರ ಹೆಸರು ಹೊರಟೋಗುತ್ತೆ ಅದು ಏನಕ್ಕೂ ಪ್ರಯೋಜನ ಇಲ್ಲ ರವಿಶಂಕರ್ ನಾಮಧೇಯಸ್ಯ ಧರ್ಮಪತ್ನಿ ಸಮೇತಸ್ಯ ಸಹಬಂಧು ಬಳಗ ಅಂತಕ್ಕಂಥದ್ದು ಅಷ್ಟೇ ಹೇಳೋದಷ್ಟೇ ಇನ್ನೇನು ಇಲ್ಲ ಇನ್ನೇನು ಹೇಳ್ತಾ ಕುತ್ಕೋಬಾರ್ದು ಮಗ ಹೇಳು ಮಗಳೇಳು ಹೆಂಡತಿ ಹೆಸರು ಹೇಳು ಅಪ್ಪನ ಹೆಸರು ಹೇಳು ಅಮ್ಮನ ಹೆಸರು ಹೇಳು ಅದು ಹೇಳ್ತಾ ಹೋದ ಅಂದ್ರೆ ಅವನ ಅರ್ಚಕ ಬಿದ್ದೋಗ್ತಾನೆ ಯಾಕಂದ್ರೆ 100 ಜನ ಬಂದಿರ್ತಾರೆ 100 ಜನ ಹೆಸರು ಹೇಳ್ತಾ ಕುತ್ಕೊಂಡ್ರೆ ಮುಗೀತು ಇನ್ನು ಯಾವುದೇ ಸ್ತ್ರೀ ದೇವಸ್ಥಾನಕ್ಕೆ ಹೋದಾಗ ತನ್ನ ಮಾವಯ್ಯನ ಹೆಸರನ್ನು ಮೊದಲು ಹೇಳಬೇಕು ತನ್ನ ಅತ್ತೆಯ ಹೆಸರು ತನ್ನ ಯಜಮಾನರ ಹೆಸರು ಧರ್ಮಪತ್ನಿ ಅಷ್ಟೇ ಬಂದು ಬಳಗ ಅಷ್ಟೇ ತನ್ನ ಹೆಸರು ಹೇಳೋ ಅಧಿಕಾರ ಆಕೆಗಿಲ್ಲ ಅದಕ್ಕೆ ನವರಾತ್ರಿ ಪರ್ವದಲ್ಲಿ ಅಮ್ಮನವರ ಈ ಸ್ವರೂಪ ಕಾತ್ಯಾಯನಿ ಸ್ವರೂಪ ಅಲ್ಲೊಂದು ಹೇಳ್ಕೊಳ್ಳಿ ಅಲ್ಲೊಂದಿರಲಿ ಗೊತ್ತಾಗಲಿ ಹೆಣ್ಣಿಗೆ ಅಮ್ಮನ ಮನೆಯೂ ದೊಡ್ಡದೇ ಅನ್ನತಕ್ಕಂಥದ್ದು ಮದುವೆ ನಂತರ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನತಕ್ಕಂಥ ಮಾತು ಇನ್ನು ಆ ಮನೆಯ ಮಾತಿಲ್ಲ ಆ ಮನೆ ಕಡೆ ಹೆಚ್ಚು ಗಮನ ಕೊಡಬಾರ್ದು ಅದಕ್ಕೆ ಹಿಂದಿನ ಕಾಲದಲ್ಲಿ 15-16 ಏನಕ್ಕೆ ಮದುವೆ ಮಾಡ್ತಿದ್ರು ಗೊತ್ತಾ
ಹೆಣ್ಣಿಗೆ ಒಂದು ಅದ್ಭುತವಾದಂಥ ಶಕ್ತಿ, ಮಾತೃ ಸಮಾನವಾದ ಶಕ್ತಿ ಕೊಟ್ಟಿದ್ದಾನೆ ಮಕ್ಕಳೇ ಅವನು. ಅದಕ್ಕೆ ನಿಮ್ಮ ಪಾದಗಳಿಗೆ ನಮಸ್ತೆ ಅನ್ನೋದು, ನಿಮ್ಮ ಪಾದಗಳಲ್ಲೇ ಶಕ್ತಿ ಇದೆ. ಅದಕ್ಕೆ ನಿಮ್ಮ ಪಾದ ಕೃಷ್ಣ ಹಚ್ಚಿಸಿ ಅಮ್ಮನ ಸ್ವರೂಪವಾಗಿ ಕಾಲುಂಗುರ ಹಾಕೋದು, ಅಂಥದ್ದೊಂದು ದೀಕ್ಷಾಬದ್ಧ ಶಕ್ತಿ. ಆ ಕಾಲುಂಗುರ ನೋಡ್ತಿದ್ದಾಗಿ ಜಗನ್ಮಾತೆ ಇದ್ದಾಳೆ ಅಲ್ಲಿ ಅಂತ ಅರ್ಥ, ಇನ್ನೇನೂ ಅಲ್ಲ, ಬೇರೆ ಮಾತೇ ಇಲ್ಲ, ಬೇರೆ ಮಾತೇ ಇಲ್ಲ. ಆ ಕಾಲುಂಗುರ ನೋಡುತ್ತಿದ್ದ ಹಾಗೆ ಅಲ್ಲೊಂದು ಶಕ್ತಿ ಸ್ವರೂಪಿಣಿ, ಮಂತ್ರ ಸ್ವರೂಪಿಣಿ, ಜ್ಞಾನ ಸ್ವರೂಪಿಣಿ, ಕುಟುಂಬ ಸ್ವರೂಪಿಣಿ ಅನ್ನತಕ್ಕಂಥ ಒಂದು ಭಾವ, ತನ್ನ ತಂದೆ ತನ್ನ ಕುಟುಂಬ ಅನ್ನತಕ್ಕ ಆಕೆ ಎಲ್ಲಿರ್ತಾಳೋ ಹರಡ್ಕೋತಾಳೆ ನೀರಿನ ಹಾಗೆ. ಒಂದು ಲೋಟಕ್ಕೆ ಹಾಕಿದ್ರೆ ಲೋಟದ ಸೈಜು, ಪಾತ್ರೆಗೆ ಹಾಕಿದ್ರೆ ಪಾತ್ರೆಯ ಸೈಜು, ಚೊಂಬಿಗೆ ಹಾಕಿದ್ರೆ ಚೊಂಬಿನ ಸೈಜು, ಸಮುದ್ರಕ್ಕೆ ಹಾಕಿದ್ರೆ ಸಮುದ್ರದ ಸೈಜು ಆ ಸ್ತ್ರೀಗೆ. ಅದಕ್ಕೆ ಆಗಿನ ಕಾಲದಲ್ಲಿ ವಯಸ್ಸು ಬಂದು ಒಂದು 3 ವರ್ಷ 4 ವರ್ಷಕ್ಕೆಲ್ಲ ಒಂದು ಮಾತುಕತೆ ಅಂತ ಮಾಡ್ಕೊಳ್ಳೋರು, ಮದುವೆನೂ ಮಾಡಿಬಿಡೋರು, ಕಳಿಸ್ತಿರ್ಲಿಲ್ಲ. ಆಕೆಗೆ ಗಂಡನ ಮನೆಗೆ ಸಂಬಂಧಿತ ಎಲ್ಲ ವಿಚಾರಗಳನ್ನ ತಿದ್ದಿ ತಿಳಿಸಿ, ಇದಿಷ್ಟ ಅದಿಷ್ಟ, ಇದು ಕಲ್ತ್ಕೊ ಅದು ಕಲ್ತ್ಕೊ ಅಂತೆಲ್ಲ ಮಾಡಿ. ನೀವು ಬೇಕಾದ್ರೆ ಅಂಬೇಡ್ಕರ್ ಅವ್ರದ್ದು ಜೀವನ ನೋಡಿ, ಗಾಂಧೀಜಿಯವ್ರದ್ದು ನೋಡಿ, ಬೇಕಾದ್ರೆ ಹಿಂದಿನ ಕಾಲದವ್ರದ್ದು ಆ ಪದ್ಧತಿಗಳನ್ನು ನೋಡಿ. ಒಂದು 18-19 ತುಂಬಿದ ಮೇಲೆ ಮನೆಗೆ ತುಂಬಿಸ್ಕೊಳ್ಳೋರು ಸೊಸೆಯನ್ನ, ಅಲ್ಲಿವರೆಗೂ ಅಮ್ಮನ ಮನೆಯಲ್ಲಿರಲಿ ಎಲ್ಲ ಕಲೀಲಿ ಅಂತ ಅದೇ ವಿಚಾರ ತುಂಬಿಸೋರು. ಯಾವಾಗ ಸ್ತ್ರೀಗೊಂದು ಆ ಬೆಳವಣಿಗೆಯ ಸಂಕೇತ ಬಂದ್ಬಿಡುತ್ತೋ, ಎಲ್ಲಿರ್ತಾಳೋ ಅಲ್ಲಿ ಅರಳ್ಕೋಬಿಡ್ತಾಳೆ ಕಮಲದ ಹೂವಿನ ಹಾಗೆ. ನೋಡಿ, ಒಂದು ಕಮಲ ಬಿಟ್ಬಿಡ್ಲಿ, ಇಡೀ ಒಂದು ಆ ಕೆರೆ ಪೂರ್ತಿ ಕಮಲದ ವೃಷ್ಟಿ ಆಗ್ಬಿಡುತ್ತೆ. ಆ ರೀತಿ ಜಗನ್ಮಾತೆ, ತಾಯಿ ಮನೆ ತಾಯಿ ಮನೆ, ತಂದೆ ಮನೆ, ಅಣ್ಣ ತಮ್ಮ, ಅಲ್ಲಿ ಕಟಾಚಿ ಅಂತ ಹೇಳಿ ಅಲ್ಲಿಂದ ಯೋಚನೆ ಮಾಡ್ತಿದ್ರೆ ಈ ಮನೆಯ ಗತಿ ಏನು, ಇಲ್ಲಿನ ಜವಾಬ್ದಾರಿಗಳೇನು, ಎದ್ರೆ ಕೂತ್ರೆ ನಿಂತ್ರೆ ನನ್ನಮ್ಮ ನನ್ನಮ್ಮ ಅಂತ ಮಾತಾಡಿದ್ರೆ ಓಡೋಗ್ಬಿಟ್ರೆ ನನ್ನಮ್ಮ ನನ್ನಣ್ಣ ಅಂತ ಹೇಳಿಬಿಟ್ಟು ಸುಮ್ಮನೆ ಮಾಡಿಲ್ಲ ನಮ್ಮ ಹಿರಿಯರು. ಅಲ್ಲೊಂದು ಮದುವೆ ಶಾಸ್ತ್ರ ಕೂಡ ಈ ರೀತಿ ಮಾಡ್ತಿದ್ರು ಅಂದ್ರೆ ಅದಕ್ಕೊಂದು ಪದ್ಧತಿ ಇತ್ತು, ಇದಕ್ಕೋಸ್ಕರವೇ ಮಾಡ್ತಿದ್ದಿದ್ದು. ಇವತ್ ನೋಡಿ ಮಕ್ಕಳು ಪಾಪ 25, 26, 27 ನಿಜವೇ, ಈ ಕಾಲಾನುಕ್ರಮ ಆಚಾರ ತತ್ವ ಬಂದು ಕಾಲಕಾಲಕ್ಕೆ ಬದಲಾಗುತ್ತೆ. ಸೊ ಅದಕ್ಕೆ ಜಾಸ್ತಿ ಪೊಸೆಸಿವ್ ಅಮ್ಮಂದ್ರ ಮೇಲೆ, ನನ್ನ ಮನೆ ನಮ್ಮಮ್ಮ ನೀವೇನು ಹೇಳೋದು ನಮ್ಗೆ ಗೊತ್ತಿಲ್ವಾ, ಅಡುಗೆ ಮಾಡೋದು ಗೊತ್ತಿಲ್ವಾ, ನಮ್ಮ ಮನೇಲಿ ಈ ದೇವರು ನಮ್ಮ ಮನೇಲಿ ಈ ಹುಳಿನ ಮಾಡ್ತಿದ್ರು ಇದೇ ತಿನ್ನಿ ಈ ವಿಚಾರಕ್ಕೆ. ಅದಕ್ಕೆ ದೇವಿ ನವರಾತ್ರಿಗಳ ಮುಖೇನ ನೀವು ಆ ಮನೆಯ ಸೊತ್ತು ಸದಾ ಅಲ್ಲಿನ ಶ್ರೇಯಸ್ಕರವೇ ಯೋಚನೆ. ಈ ಮನೇಲಿ ಯೋಚನೆ ಮಾಡಬಾರ್ದಂತಲ್ಲ, ಕಾತ್ಯಾಯಿನಿ ಸ್ವರೂಪ ಅದೇ, ಅಮ್ಮನ ಮನೆಗೂ ದೀಪವೇ ಇರಬೇಕು, ಹೋಗ್ತಿರ್ಬೇಕು, ಬಟ್ ಅಲ್ಲೇರಬಾರದು ಅನ್ನತಕ್ಕಂಥದ್ರ ಸಂಕೇತ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ಇನ್ನಷ್ಟು ಅಮ್ಮನ ನೈವೇದ್ಯ ಆ ಸಂಕಲ್ಪ ಎಲ್ಲ ತಿಳಿಸ್ಕೊಡ್ತೀನಿ, ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಪವ. ದೈವಬಲಕ್ಕಿಂತ ಮನೋಬಲ ದೊಡ್ಡದು. ನಿಮ್ಮ ಮನೋಬಲ ಯೋಗಬಲ ತಿಳಿದುಕೊಳ್ಳಬೇಕೆ? ಆಸ್ಕ್ ಗುರುಜಿಯಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಪುಟ್ಟ ಸಮಾಧಾನ. ಶ್ರೀ ಶ್ರೀ ರವಿಶಂಕರ್ ಗುರುಜಿ. ಅಮ್ಮನಿಗಿಂತ ಅಂದವಿಲ್ಲ, ಅಮ್ಮನಿಗೆ ಮೀರಿದ ಅಕ್ಕರೇ ಇಲ್ಲ. ಅಮ್ಮ ಸೋಪಿಲ್ಲದೆ ಸ್ನಾನವೇ ಇಲ್ಲ. ಅಮ್ಮ ಸೋಪ್ ಬಳಸಿ ಶುದ್ಧತೆ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ನಿಮ್ಮ ಒತ್ತಡದ ಜೀವನದಿಂದ ನಿದ್ರಾ ಸಮಸ್ಯೆ ಆಗುತ್ತಿದೆಯೇ? 2 ಹನಿ ನಿದ್ರಾಮೃತ ತೈಲ ಬಳಸಿ ಜೀವನದಲ್ಲಿ ಉತ್ಸಾಹ ಚೈತನ್ಯ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ, ಬದುಕಿನ ಸಂಜೀವಿನಿ. ಶಂಕರಾಮೃತದ ಪ್ರತಿ ಹನಿ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು? ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ ಬಿ ಪಿ ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನಮಾಮಿ ಶಂಕರ.
ಇವತ್ತು ಜ್ಯೇಷ್ಠ ನಕ್ಷತ್ರ ಚಂದ್ರ ಬುಧನ್ ಸಾರ ಬುಧ ಕೂಡ ಚಂದ್ರನ್ ಸಾರ ಅಸ್ತ ನಕ್ಷತ್ರ ಒಂದು ರೀತಿ ತೇರಿಗೆಳಿತು ಕೋಣ ನೀರಿಗೆಳಿತು ಅನ್ನತಕ್ಕಂಥ ಭಾವ ಟೆಕ್ನಿಕಲ್ ಲೈನ್ ಮ್ಯಾನೇಜ್ಮೆಂಟ್ ಲೈನ್ ಮೆಕ್ಯಾನಿಕಲ್ ಲೈನ್ ಕನ್ಸ್ಟ್ರಕ್ಷನ್ ಲೈನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ಒತ್ತಡಗಳ ಛಾಯೆ ಮೇಷರಾಶಿ ಹೃದಯದಿಂದ ಕೆಲಸ ಮಾಡೋರು ಬುದ್ಧಿನ ಉಪಯೋಗಿಸಬಾರ್ದು ಬುದ್ಧಿನ ಉಪಯೋಗಿಸೋರು ಬುದ್ಧಿಯನ್ನ ಉಪಯೋಗಿಸಿ ಮಾಡ್ತಕ್ಕಂಥವ್ರು ಹೃದಯದ ಮಾತು ಹೆಚ್ಚು ಕೇಳಬಾರ್ದು ಅಂತ ಅಂದ್ರೆ ವ್ಯಾಪಾರ ವ್ಯವಹಾರದಲ್ಲಿರೋರು ತುಂಬಾ ಧರ್ಮದ ಮಾತಂತ ನಿಂತ್ಕೋಬಾರ್ದು ತುಂಬಾ ಧರ್ಮ ಚಿಂತನೆಯಲ್ಲಿ ಇರ್ತಕ್ಕಂಥವ್ರು ವ್ಯಾಪಾರದ ಚಿಂತನೆಯಲ್ಲಿ ಕುತ್ಕೋಬಾರ್ದು ತದೊಂಚೂರು ನೋಡ್ಕೊಂಡು ಇನ್ನೆಲ್ಲ ಗೆಲ್ವೆ ಅಷ್ಟು ನೋಡ್ಕೊಳ್ಳಿ ಅದ್ಲು ಬದ್ಲು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ವೃಷಭ ರಾಶಿ ಚೆನ್ನಾಗಿದೆ ಬುಧ ಪೂರ್ವ ಪುಣ್ಯ ಸ್ಥಾನ ಬುಧನ್ಸಾರದಲ್ಲೇ ಚಂದ್ರ ಅಂದುಕೊಂಡ ಯಾವುದೇ ಒಂದು ಕೆಲಸ ಅದರಲ್ಲೂ ಟೆಕ್ನಿಕಲ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಅನುಕೂಲ ತುಂಬಾ ಟೆಕ್ನಿಕಲ್ ಡಿಸಾಸ್ಟರ್ ನೋಡಿ ಇವತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಇದನ್ನೆಲ್ಲ ನಂಬ್ಕೊಂಡು ಬದುಕು ಕಟ್ಕೋಬಿಟ್ಟಿದ್ದಾರೆ ದಟ್ ಇಸ್ ವಾಟ್ ಲೈಫ್ ಅಂತ ಅದಿಲ್ಲದೇ ಇಲ್ಲ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಇಲ್ಲ ಅಂದ್ರೆ ಸರಿ ಯಾರ್ದೋ ಬಗ್ಗೆ ಕಮೆಂಟ್ ಮಾಡಿದ್ರು ಸರಿ ಅದಕ್ಕೊಂದು ಹಾಕು ಫಾರ್ವರ್ಡ್ ಮಾಡು ನಮ್ಮ ಬಗ್ಗೆನೂ ಮಾಡಿ ಇಟ್ಟಿದಾರಲ್ವ ಪುಣ್ಯ ನೀರ್ಲಿ ಚೆನ್ನಾಗಿರ್ಲಿ ಅವ್ರ ಹೊಟ್ಟೆ ತಣ್ಣಗಿರ್ಲಿ ನಾನು ಮಾಡೇ ಇಲ್ಲ ನಾನು ಯಾಕೆ ತಲೆ ಕೆಡಿಸ್ಕೊಬೇಕು ಅದು ನನ್ನ ಸಿದ್ಧಾಂತ ತಪ್ಪು ಮಾಡಿದರೆ ಎಲ್ಲೋ ಕೊರಗಬೇಕು ಭಯಪಡಬೇಕು ತಪ್ಪು ಮಾಡಿದವನಿಗೆ ನಾವು ಆ ರೀತಿ ಯಂತ್ರ ತಂತ್ರ ಪೂಜೆ ಪುನಸ್ಕಾರ ಜ್ಯೋತಿಷ್ಯದಲ್ಲೇ ಕುಳಿತಿಲ್ಲ ಎಲ್ಲೋ ಒಂದು ಈ ವಿದ್ಯೆಯಿಂದ ಇಷ್ಟು ದೊಡ್ಡ ಸಂಸ್ಥೆ ಅದು ಬಿಡಬಾರ್ದು ಅಂತ ಒಂದು ದಿನಕ್ಕೊಂದು ಮೂರೋ ನಾಲ್ಕೋ ಅಂತ ಅಂದ್ಕೊಂಡು ಗೊತ್ತಿರೋರಿಗೆ ತಿಳಿದಿರೋರಿಗೆ ಬರೋರಿಗೆ ಅಷ್ಟೇ ಆದರೂ ಇರಲಿ ಮಕ್ಕಳು ಅದರಿಂದ ತುಂಬ ಟೆಕ್ನಿಕಲ್ ಉಪಯೋಗಿಸೋಕೆ ಹೋಗಿ ಅದೊಂದು ರಿವರ್ಸ್ ಸೈಬರ್ ಕ್ರೈಮ್ ಆಗಿ ಅರೆಸ್ಟ್ ಆಗಿಬಿಡ್ತೀರಿ ಕ್ರೈಮ್ ಮಾಡಿ ಆ ಥರದ್ದು ಮಾಡಿದರೆ ನೀವು ಡಿಲೇಟ್ ಮಾಡಾಕಿ ಓವರ್ ಇಟ್ ಇಸ್ ದೇ ವಿಲ್ ಕಮ್ ಸೈಬರ್ ಇವತ್ತು ಇರೋ ಒಂದು ಟೆಕ್ನಾಲಜಿ ಇದೆಯಲ್ಲ ಸೊ ವಿ ಆರ್ ವೈಟಿಂಗ್ ನಾನು ನನ್ನ ತಾಯಿ ಅಲ್ಲೊಂದು ನೋವು ಬಾಧೆ ಒಂದು ಸುಮಾರು ಒಂದು 15-20 ದಿನದಿಂದ ಕೂತು ಬಿಟ್ಟಿದ್ದೇನೆ ಗುರುವಾಗಿ ಕೆಲವೊಂದು ಸಮಯ ದಂಡ ಉಪಯೋಗಿಸ್ಲೇಬೇಕು ಸಿದ್ಧತೆಗಳ ಆರಂಭ ಆಗಿದೆ ಓವರ್ ಇಟ್ ಇಸ್ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಜಾಗ್ರತೆ ಇವತ್ತು ತುಂಬಾ ಉಪ್ಪು ತಿನ್ನಕ್ಕೆ ಹೋಗ್ಬಿಡ್ತೀರಾ ವೃಷಭಂ ಜಾಗ್ರತೆ ಮಿಥುನ ರಾಶಿ ಚೆನ್ನಾಗಿದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ನಿಮ್ಮ ಮಾತೇ ಬಂಡವಾಳ ಸಮಥಿಂಗ್ ಕಸ್ಟಮರ್ ಸರ್ವಿಸ್ ಫಿನಾನ್ಸ್ ಇನ್ಶೂರೆನ್ಸ್ ಬ್ಯಾಂಕಿಂಗ್ ಈ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಒಂದು ಕಮಿಷನ್ ಏಜೆಂಟ್ ಆ ಮಾತಿನ ಮೂಲಕ ಮಾಡುತ್ತಿರತಕ್ಕಂಥ ವ್ಯವಹಾರದಲ್ಲಿ ವಿಶೇಷ ಪ್ರಗತಿ ಕರ್ಕಾಟಕ ರಾಶಿ ತುಂಬಾ ದಿನದ ನಂತರ ಎಲ್ಲ ಒಂದು ಚುರುಕು ಮೂಳೆ ಇದು ಸರಿಯಾ ಅದು ಸರಿಯಾ ಇವ್ರು ಸರಿಯಾ ಅವ್ರು ಸರಿಯಾ ಸ್ವಲ್ಪ ಲಾಯರ್ ಬುದ್ಧಿ ಓಡಿಸ್ತಿದ್ರಿ ಸ್ವಲ್ಪ ಪೊಲೀಸ್ ಬುದ್ಧಿ ನಂಬಲ್ಲ ಇದೇನೋ ಬೇಗ ನಂಬ ನೀವೇ ದಡಕ್ಕಂತ ಹಳ್ಳಕ್ಕೆ ದುಮ್ಕೋದು ನೀವೇ ನಿಮ್ಮ ಹತ್ರ ಬಂದು ಅಂತ ನಿಮ್ಗೆ ಗೊತ್ತಾ ಇದು ಮೇಡಮ್ ಅಬ್ದುಲ್ ಕಲಾಂ ಅವರು ಸಾರ್ ಇದು ಬಳಸ್ತದ ಗೊತ್ತಾ ಅಂದ್ರೆ ಹೌದಾ ಹಾ ಇದು 10 ಲಕ್ಷದ ಪಿನ್ ಹೌದಾ ಹಂಗೆ ಬೇಗ ಆ ಹೂವ ನೋಡ್ಕೊಂಡು ಕರ್ಕಾಟಕ ರಾಜಿ ನನ್ನ ಗುರುಗಳಾಗೆ ನಾನು ನೋಡಿದ್ದೇನೆ ಸ್ವಂತ ಗೊತ್ತಾ ಸಾರ್ ಅಂತ ಅವ್ರು ಬಂದು ಹೇಳಿದ ತಕ್ಷಣ ಬೇಗ ನಂಬಿಡ್ತಿದ್ರು ಅದೊಂದು ಜಾಗ್ರತೆ ಅದೊಂದು ಬೇಗ ಉತ್ಸಾಹ ಭರಿತವಾಗಿರ್ತಕ್ಕಂಥ ಮಾತುಗಳಿಂದ ಇದಾಗ್ಬಿಡ್ತೀರಿ ಇವತ್ತು ಸ್ವಲ್ಪ ಚುರುಕು ಬುದ್ಧಿ ಓಡಿಸ್ಕೊಂಡು ಗೆಲ್ತೀರಿ ಇನ್ನು ಸಿಂಹ ರಾಶಿ ಚೆನ್ನಾಗಿದೆ ತೊಂದರೆ ಏನಿಲ್ಲ ಬಟ್ ತೀರಾ ಎಲ್ಲರ ಅಡ್ವೈಸ್ ತಗೊಳಕ್ ಹೋಗ್ಬಾರ್ದು ನಾಲ್ಕಾರು ಅಡ್ವೈಸು ನಾಲ್ಕಾರು ಪೂಜೆಗಳು ನಾಲ್ಕಾರು ಮಂತ್ರಗಳು ನಾಲ್ಕಾರು ಟ್ಯಾಬ್ಲೆಟ್ಸ್ ತಲೆನೋವು ತಗೊಂಡ್ರೆ ಇನ್ನೇನಾಗುತ್ತೆ ಇನ್ನೊಂದೇನೋ ಆಗುತ್ತೆ ಇವತ್ತು ನಮ್ಮ ಅಲೋಪತಿ ಆಗಿರೋದೇ ತಲೆನೋವು ಒಂದು ಟ್ಯಾಬ್ಲೆಟ್ ಅಜೀರ್ಣಕ್ಕೆ ಒಂದು ಟ್ಯಾಬ್ಲೆಟ್ ಗ್ಯಾಸ್ಟ್ರಿಕ್ಗೆ ಒಂದು ಟ್ಯಾಬ್ಲೆಟ್ ಏನಾಗುತ್ತೆ ಅಂತ ಗೊತ್ತಿದೆಯಾ ಇವತ್ತು ಒಂದೊಂದು ಮಲ್ಟಿಪಲ್ ಆರ್ಗನ್ಸ್ ಡಿಸಾರ್ಡರ್ ಆಗ್ತಿದೆ ನಮಗೆ ಅಂತಕ್ಕಂಥದ್ದು ಗಮನಿಸ್ತಿದ್ದೀರಾ ಎಷ್ಟು ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಿದ್ದಾರೆ ಅಂತ ಗಮನಿಸ್ತಿದ್ದೀರಾ ಎಷ್ಟು ಜನಕ್ಕೆ ಆ ಕಣ್ಣುಗಳು ಹೋಗ್ತಿದೆ ಇನ್ನೊಂದು ಸರಿ ಡಯಾಬಿಟಿಕ್ ಪೇಷಂಟ್ಸ್ ಅಂತಿರಲ್ವಾ ಅದೊಂದೇ ಕೇಳಿ ಇಲ್ಲ ಥೈರಾಯ್ಡ್ ಅಂತಿರಲ್ವಾ ಅದನ್ನೇ ಕೇಳಿ ಇಲ್ಲ PCOD ಅಂತಿರಲ್ವಾ ಅದನ್ನೇ ಕೇಳಿ ಈ ತಗೊಳ್ಳೋ ಟ್ಯಾಬ್ಲೆಟ್ಸ್ ನಿಜವಾಗ್ಲೂ ವರ್ಕ್ ಆಗಿದೆ ಇಟ್ಕೊಡಬೇಕು ಹೌದಲ್ವಾ BP ಕಂಟ್ರೋಲ್ ಬಂದಿದೆಯಾ ಟ್ಯಾಬ್ಲೆಟ್ ಲೈಫ್ ಲಾಂಗ್ ತಗೊಳ್ಳಿ ಅಂತಾನೆ ಥೈರಾಯ್ಡ್ ತಗೋತಾ ಇರಿ ಅಂತಾನೆ ಹಾಗಾಗಿ ಚೆಕಪ್ ಮಾಡಿಸಿ ಅಂತಾನೆ ಶುಗರ್ ಏನ್ ತಗೊಂಡ್ರು ಅದು ಬಿಡದ್ದು ಒಂದ್ ಚೂರ್ ಸ್ವೀಟ್ ತಿಂದಿದ್ದು ಬೂಮ್ ಇನ್ಸುಲಿನ್ ಚುಚ್ಕೊಳ್ಳೋ ಮಟ್ಟಕ್ಕೆ ಅದು ಮಲ್ಟಿಪಲ್ ಆರ್ಗನ್ಸ್ ಡಿಸಾರ್ಡರ್ ಇನ್ನೊಂದಕ್ಕೆ ಹೌದಲ್ವಾ ಮಕ್ಕಳ ತೀರಾ ತಾಲಕ್ಕಾರ ಈ ತರ ಮಾಡ್ಕೊಳಕ್ ಹೋದ್ರೆ ಹಿಂಗೆ ಆಗುತ್ತೆ ನಮ್ಮ ಆಯುರ್ವೇದ ನಮ್ಮ ಧರ್ಮ ನಮ್ಮ ಆಚಾರ ನಿರಂತರವಾಗಿ ಲಕ್ಷಾಂತರ ವರ್ಷಗಳಿಂದ ನಮ್ಮನ್ನು ಕಾಪಾಡ್ಕೊಂಡು ಬಂದಿದೆ ಅದ್ರ ಮೇಲೆ ನಂಬಿಕೆ ಇಲ್ಲ ನಮ್ಗೆ ಇನ್ಸ್ಟೆಂಟ್ ಇಷ್ಟ ಸ್ವಲ್ಪ ಇನ್ಸ್ಟೆಂಟ್ ಕಾಫಿ ಅನ್ನೋಕೆ ಹೋಗಿ ಪೆಟ್ಟು ತಿನ್ಬಿಡ್ತೀರಾ
ತುಂಬಾ ಜನ ಗೊತ್ತಿಲ್ಲ ಇನ್ಸ್ಟೆಂಟ್ ಕಾಫಿ ಹೆಂಗ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೇನೆ ಮುಂದೊಂದು ದಿನ ಕಾಯ್ತಿರಿವ್ರಂತೆ. ಆಯ್ತು, ಅಷ್ಟು ನೋಡ್ಕೊಳ್ಳಿ. ಇನ್ ಕನ್ಯಾ ರಾಶಿ, ಒಬ್ಬಬ್ಬಬ್ಬಬ್ಬ, ನಿಮ್ಮ ತಿಕ್ಲು ಇವತ್ತು, ನಿಮ್ಮ ಹುಚ್ಚು ಇವತ್ತು, ಆಹಾ ಸ್ವಿಂಗೆ. ಎಲ್ರೂ ನಮ್ಮ ಮನೆ ಹಿರಿಯರು, ನಮ್ಮ ತಂದೆ ಹೇಳೋದು, ಎಲ್ಲರೂ ಕಾಲಿಗೆ ಚಪ್ಪಲಿ ಕೇಳಿದ್ರೆ ನೀನು ತಲೆಗೆ ಚಪ್ಪಲಿ ಕೇಳ್ತೀಯ, ನೀನು ನಿನ್ ಜಾಸ್ತಿ ಆಗಿದ್ದು ತಲೆ ತರಲೆ ಅಂತಕ್ಕಂಥದ್ದು. ಸ್ವಲ್ಪ ತರಲೆ ಬುದ್ಧಿಯೇ ನಂದು, ನೀವು ಸ್ವಲ್ಪ ಆ ಥರ ಇವತ್ತೇನೋ ಒಂದು ತರಲೆ ಮಾಡ್ಕೋತೀರಿ. ವಿಪರೀತ ವಿಪರೀತ. ಕೆಲವರು ಯಾರೋ ಒಂದು ನಾನು ಕೇಳಿದ್ದೆ ಜೋಕು, ಲಾಟ್ರಿ ಹೊಡೆಯುತ್ತೆ, ಯಾವ ನಂಬರ್ಗೆ ಹೊಡೆಯುತ್ತೋ ಗೊತ್ತಿಲ್ಲ, ಎಲ್ಲಾನು ತೊಗೊಂಡು ಬಂದ್ಬಿಡು ಅನ್ನೋ ರೀತಿ. ಎಲ್ಲ ನಂಬರ್ಸು ತಗೊಂಡ್ಬಂದು ಕುತ್ಕೊಳ್ಳತ್ತಾರೆ, ಎಲ್ಲ ದುಡ್ಡು ವೇಸ್ಟ್ ಅನ್ನತ್ತಾರ. ಜಾಗ್ರತೆ, ತುಂಬ ಬುದ್ಧಿ ಉಪಯೋಗಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿನ್ನ ತುಲಾ ರಾಶಿಗೆ ಹಾಗೂ ಅಮ್ಮನ ನೈವೇದ್ಯದ ಅಲಂಕಾರದ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ದೇಹಕ್ಕೆ ಶಕ್ತಿ ಬೇಕು ಅಂದರೆ ತಿನ್ನಬೇಕು ಅನ್ನ, ಪ್ರಾಣಕ್ಕೆ ಶಕ್ತಿ ಬೇಕು ಅಂದರೆ ಮಾಡ್ತಾ ಇರಬೇಕು ಪ್ರಾಣಾಯಾಮ, ಎರಡಕ್ಕೂ ಶಕ್ತಿ ಬೇಕು ಅಂದರೆ ಕುಡಿತಿರಬೇಕು ಶಂಕರಾಮೃತ. ನೀವು ಪದೇ ಪದೇ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ, ಮೂತ್ರನಾಳದ ಸೋಂಕಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ, ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ನಮ್ಮ ಶಂಕರಾಮೃತ ಸೇವಿಸ್ತಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗಿದೆ ಅಂತ ಕೇಳ್ಪಟ್ಟಿದ್ದಾನೆ, ಅದಕ್ಕೋಸ್ಕರ ಬಂದಿದ್ದೇನೆ, ದಯಮಾಡಿ ತಿಳಿಸ್ಕೊಡ್ತೀರಿ? ಹೌದು ಗುರುಜಿ, ನನಗೆ ತಲೆನೋವು ಸಮಸ್ಯೆ, ಬಿ ಪಿಯಿಂದ ಸುಸ್ತು ಆಯಾಸ ಎಲ್ಲ ಇತ್ತು, ಯಜಮಾನ್ರಿಗೆ ಲಂಗ್ಸ್ ಇನ್ಫೆಕ್ಷನ್ ಎಲ್ಲ ಇತ್ತು, ಇದರಿಂದ ಅವ್ರಿಗೂ ಸುಧಾರಿಸಿದೆ. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಆರೋಗ್ಯ ಸಮಸ್ಯೆ ಏನೇ ಇರಲಿ, ಶಂಕರಾಮೃತ ಸದಾ ನಿಮ್ಮ ಜೊತೆಯಲ್ಲಿರಲಿ. ದೈವ ಬಲಕ್ಕಿಂತ ಮನೋಬಲ ದೊಡ್ಡದು. ನಿಮ್ಮ ಮನೋಬಲ, ಯೋಗಬಲ ತಿಳಿದುಕೊಳ್ಳಬೇಕೇ? ಆಸ್ ಗುರುಜಿಯಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಪುಟ್ಟ ಸಮಾಧಾನ. ಶ್ರೀ ಶ್ರೀ ರವಿಶಂಕರ್ ಗುರುಜಿ. ಅಮ್ಮನಿಗಿಂತ ಅಂದವಿಲ್ಲ, ಅಮ್ಮನಿಗೆ ಮೀರಿದ ಅಕ್ಕರೆ ಇಲ್ಲ. ಅಮ್ಮ ಸೋಪಿಲ್ಲದೆ ಸ್ನಾನವೇ ಇಲ್ಲ. ಅಮ್ಮ ಸೋಪ್ ಬಳಸಿ ಶುದ್ಧತೆ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ನಿಮ್ಮ ಒತ್ತಡದ ಜೀವನದಿಂದ ನಿದ್ರಾ ಸಮಸ್ಯೆ ಆಗುತ್ತಿದೆಯೇ? ಎರಡು ಹನಿ ನಿದ್ರಾಮೃತ ತೈಲ ಬಳಸಿ ಜೀವನದಲ್ಲಿ ಉತ್ಸಾಹ ಚೈತನ್ಯ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿಗೂ ಮೊದಲು ಅಮ್ಮನನ್ನ ಕದಂಬವನವಾಸಿನಿ ಅಂತ ಹೇಳ್ತೇವೆ. ಇವತ್ತು ಕದಂಬ ನೈವೇದ್ಯ ಇಡುವುದು ಅಮ್ಮನವರಿಗೆ ತುಂಬ ಇಷ್ಟ. ಅಂದರೆ ಶಾಕಾಂಬರಿ, ತರಕಾರಿಗಳಿಂದ ಮಾಡಿರತಕ್ಕಂಥ ನೈವೇದ್ಯ. ಪಂಚಮಿ ಷಷ್ಠಿ ಎರಡೂ ದಿನ ಬಂದಿರತಕ್ಕಂಥದ್ದು. ಸೊ ಆ ಕದಂಬ ವನವಾಸಿನಿಗೆ ತರಕಾರಿಗಳಿಂದ ಮಾಡಿರ್ತಕ್ಕಂಥ ನೈವೇದ್ಯ ಇವತ್ತೇನಾದ್ರೂ ಇಟ್ಟರೆ ಇಟ್ಟ ಕೋರಿಕೆಗಳು, ಆ ಒಂದು ನೀವೇನೋ ಒಂದು ಎಲ್ಲರೂ ಅಷ್ಟೇ, ನಾವೆಲ್ಲ ಒಂದು ಕೋರಿಕೆ ಇಟ್ಕೊಂಡೇ ಮಾಡೋದು. ಅಮ್ಮ ನೀನು ನನ್ನ ಜೊತೆಲೇ ಇರಬೇಕು, ಅದು ಕೋರಿಕೆ. ನನಗೆ ಮಾತ್ರ ಇರಬೇಕು, ಅದು ಕೋರಿಕೆ. ನನಗೆ ಮಾತ್ರ ವರ ಕೊಡಬೇಕು, ನಾನು ಮಾತ್ರ ಶ್ರೀಮಂತ ಆಗ್ಬೇಕು, ನನಗೆ ಮಾತ್ರ ಮಗು ಆಗಬೇಕು. ಲೋಕದ ಬಗ್ಗೆ ನಾವು ಕೇಳೋದು ತುಂಬ ಕಡಿಮೆ. ಯಾವಾಗ ನಾವು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಬಯಸ್ತೀವೋ ನಮ್ಮನ್ನು ಕಾಪಾಡ್ಕೊಳ್ಳುತ್ತೆ ಅಮ್ಮ. ಕಷ್ಟ ಅದು ಬರೋಲ್ಲ ಎಲ್ಲರಿಗೂ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಬರೋಲ್ಲ ನಮಗೆ, ತುಂಬ ಕಷ್ಟ ನಮಗೆ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ. ಇವತ್ತು ಆ ರೀತಿಯ ಕೋರಿಕೆ ಇಟ್ಟುಕೊಂಡು ಅಮ್ಮ ಎಲ್ಲವೂ ನೀನೆ, ಎಲ್ಲರಿಗೂ ಒಳ್ಳೇದು ಮಾಡು ತಾಯಿ ಅಂತ ಒಂದು ತರಕಾರಿಯಿಂದ ಮಾಡಿರ್ತಕ್ಕಂಥ ನೈವೇದ್ಯವನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡತಕ್ಕಂಥದ್ದು. ಹಾಗೆಯೇ ಆಯಿತು ಅಂತ ಹೇಳ್ದ ಅಂದರೆ ಗುಲಾಬಿ ಬಣ್ಣದ ವಸ್ತ್ರ ಸೀರೆ ಅಮ್ಮನವರಿಗೆ ಉಡಿಸೋದೋ ಇಲ್ಲ ನೀವು ಧರಿಸಿ ಸೇವೆ ಮಾಡೋದೋ ನಿಮ್ಮ ಶಕ್ತಿಯಾನುಸಾರ ಇಲ್ಲವ ಪರವಾಗಿಲ್ಲ. ಹೊಸ ವಸ್ತ್ರ ಧರಿಸಬಾರದು ಅಂತ ಹೇಳಿದ್ದೇನೆ, ಹೊಸ ಸೀರೆ ಉಡಬಾರದು, ನೀವು ಉಟ್ಟು ದೇವ್ರ ಪೂಜೆ ಮಾಡಬಾರದು, ಅದು ನಿಯಮ, ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಲಾರಾಶಿ ಚೆನ್ನಾಗಿದೆ. ವಿಪರೀತ ಬುದ್ಧಿ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳ್ತವೆ. ಹೌದು, ತುಂಬ ವಿಪರೀತ ಬುದ್ಧಿ ಉಪಯೋಗಿಸಿನೇ ಎಲ್ಲರೂ ಸಿಕ್ಕಾಕೊಂಡಿರೋದು. ಸ್ಕ್ಯಾಂಡಲ್ಲು ಅದು ಇದು ಅನ್ನತಕ್ಕಂಥದ್ದು ನೋಡಿ, ಚೀಟಿಂಗ್ ಕೇಸು, ಮೋಸದ ಕೇಸು,
ಎಲ್ಲಿವರೆಗೂ ಹೊಡ್ತೀರ ಮಕ್ಕಳೇ? ದ ಬಿಗ್ಗೆಸ್ಟ್ ಚೀಟಿಂಗ್ ಗೇಮರ್ ಅಂತ ಒಂದು ಮಾತಿದೆ ಹಿಸ್ಟ್ರಿನಲ್ಲಿ, ಅದನ್ನ ಬಗ್ಗೆ ತುಂಬಾ ಮಾತಾಡೋರು. ಶೇರ್ ಮಾರ್ಕೆಟ್ ನಲ್ಲಿ ಅವನೊಬ್ಬ ಐನ್ಸ್ಟೀನ್ ಅನ್ನೋರು, ಎಷ್ಟು ದೊಡ್ಡ ಘೋಟಾಲ ಗೊತ್ತಾ? 1991, 1992, 1993 ನಿಮ್ಮ ಅದರ ಆ ಒಂದು ಪತ್ರಿಕೆಗಳನ್ನ ಓದ್ ನೋಡಿ. ದೈವಾನುಗ್ರಹ ಒಂದು ಸಣ್ಣದ ಅದರಲ್ಲಿ ಆ ವಿಭಾಗಕ್ಕೆ ಸಂಬಂಧಪಟ್ಟಂತ ಒಂದು ಕೆಲಸದಲ್ಲಿ ನಾನು ಪಾಲ್ಗೊಂಡಿದ್ದೆ. ಐ ವಾಸ್ ಬೀನ್ ಅವಾರ್ಡೆಡ್, ನನಗೊಂದು ಪುಟ್ಟ ಅವಾರ್ಡ್ಸ್ ಎಲ್ಲ ಬಂದಿತ್ತು. ಆ ಡೀಟೇಲ್ಸ್ ತೆಗಿಲಿಕ್ಕೆ ನನ್ನ ಸಹಾಯವು ಆ ಥರದ ಒಂದು ಕೆಲಸಕ್ಕಾಗಿತ್ತು. ದೈವ ದೇವಿ ಅದು, ಎಲ್ಲೋ ಒಬ್ಬ ಒಂದು ಗುಮಾಸ್ತನಿಗೂ ಕೆಳಗಡೆ ಇರತಕ್ಕಂಥ ವ್ಯಕ್ತಿಗೆ ಎಲ್ಲಿಯ ಪ್ರೀತಿ? ಈ ಪ್ರೀತಿಗೆಲ್ಲ ನೀವೇ ನನ್ನ ನವರಾತ್ರಿ ಅಮ್ಮಂದಿರು. ಸೊ ಇವತ್ತು ಆ ಥರದ ಒಂದು ತುಲಾರಾಶಿ ಎಚ್ಚರಿಕೆ, ದಿಢೀರ್ ದುಡ್ಡು, ದಿಢೀರ್ ಆಸ್ತಿ, ದಿಢೀರ್ ಲಾಭ, ದಿಢೀರ್ ದುಡುಕು ಬೇಡ ಮಕ್ಕಳೇ. ದಿಢೀರ್ ಕರ್ಕೊಂಡು ಹೋಗಿ ಒಳಗಡೆ ಹಾಕ್ತಾರೆ. ದಿಢೀರ್ ನಶೆ ನೋಡಿ, ಶುಕ್ರ ಕೇತು ಸೇರಿದೆ, ತುಂಬ ದೊಡ್ಡ ಸೆಲೆಬ್ರಿಟಿಗಳು, ತುಂಬ ದೊಡ್ಡ ಸ್ಥಾನ, ಎಚ್ಚರಿಕೆ ಆಗಿರಬೇಕು ನೋಡಿ. ಅದು ಮಾಡಿದ ಮಗ ಮಾಡಿದ್ದು 25-30 ವರ್ಷಗಳು ಕಷ್ಟಪಟ್ಟು ಸಂಪಾದಿಸಿದ ಹೆಸರು ಸರ್ವನಾಶ. ತುಂಬ ಕಷ್ಟಪಟ್ಟಿರ್ತಾರೆ ಈ ಸ್ಥಾನ ಪಡೀಲಿಕ್ಕೆ, ಸ್ಥಾನ ತಗೊಳ್ಳಿಕ್ಕೆ. ಅಷ್ಟಿಷ್ಟು ಒದ್ದಾಡಿಲ್ಲ, ಅಷ್ಟಿಷ್ಟು ಕಳ್ಕೊಂಡಿಲ್ಲ ನಾನು ನನ್ನ ಸ್ನೇಹಿತರನ್ನ, ಆತ್ಮೀಯರನ್ನ. ಎಷ್ಟೋ ಒಂದು ಆತ್ಮೀಯರ ಅಗಲಿಕೆಗೆ ಹೋಗ್ಲಿಕ್ಕೆ ಆಗಿಲ್ಲ. ಅಲ್ಲಿ ಅಗಲಿಕೆಗೆ ಹೋದ್ರೆ ನನ್ನನ್ನು ನೋಡ್ತಾ ಕ್ಯಾಮ್ರಾ ಕ್ಲಿಕ್ಕಿಂಗ್ಸು ಅದು ಇದು ಅಂತಕ್ಕಂಥದ್ದು ಬಂದು ಅಲ್ಲೂ ಜಾತಕಗಳು, ಇನ್ನೊಬ್ಬನ ಜೀವ ಹೋಗಿದೆ ಇಲ್ಲಿ ಅಂತ ಕೇಳ್ತಾ ಕೂತ್ಕೋತಾರೆ. ಹೋಗಿಲ್ಲ ನಾನು ಎಲ್ಲೋ, ಎಷ್ಟೋ ರಾತ್ರಿಗಳು ಅದಕ್ಕೆ ಒದ್ದಾಡಿದ್ದುಂಟು. ತಿಳ್ಕೊಳ್ಳಲ್ಲ, ಜಸ್ಟ್ ಒನ್ ಟ್ಯಾಗ್ ಲೈನ್. ಏನ್ ಸಿಗುತ್ತೆ ಮಹಾ? ಎಷ್ಟು ದಿನ ನನಗೇನು ಸಿಗಬೇಕು? ಅಮ್ಮ ಬರೆದಿಟ್ಟ ಮೇಲೆ ನೀವೇನು ಕಿತ್ಕೊಳಕ್ ಆಗ ಸತ್ಯವೇ. ನನ್ನಿಂದ ಏನು ತಗೋಬೇಕು ಅಂತ ಅಮ್ಮ ನಿರ್ಧಾರ ಮಾಡಿದ ಮೇಲೆ ನೀವೇನು ಕೊಡೋಕು ಆಗೋಲ್ಲ. ಯಾರೂ ಯಾವುದನ್ನು ಕೊಡಲಾರರು, ಕೊಟ್ಟಿದ್ದಮ್ಮ. ಯಾರೂ ಯಾವುದನ್ನು ತೆಗೆದುಕೊಳ್ಳಲಾರರು, ತೆಗೆದುಕೊಂಡಿದ್ದಮ್ಮ. ಅಷ್ಟೇ ನಾನು ಹೇಳಬಾರ್ದು. ಇವತ್ತು ವಿನಾಶಕಾಲೇ ವಿಪರೀತ ಬುದ್ಧಿ ಎಚ್ಚರಿಕೆ ತುಲಾರಾಶಿ, ದಿಢೀರ್ ಧುಮುಕ್ಬೇಡಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಲೆಕ್ಕಾಚಾರ, ವ್ಯವಹಾರ, ಅನುಕೂಲತೆ, ಅನುಕೂಲ ಸಿಂಧು. ಸ್ವಲ್ಪ ಎಲ್ಲೋ ಸ್ವಲ್ಪ ಅಸೂಯಾಭಾವ, ಒಂಚೂರು ಬುಧ ಬಂದು ದಿಢೀರ್ ಅಸೂಯ, ಅವ್ರಿಗಾವ ಬಂದ್ಬಿಡ್ತಾ, ಅವ್ರಿಗೂ ಹೊಡೆದು ಬಿಡ್ತಾ, ಅವ್ರಿದ ನಮಗೆ ಅಂತ ಒಂದು ಬರೆದಿಟ್ಟಿದ್ದಾರೆ. ಗೆಲುವುಗಳಿಗೆ ದೀರ್ಘ ಪ್ರಯಾಣಗಳು ಬೇಕಾಗುತ್ತವೆ. ಸಕ್ಸಸ್ಗೆ ಶಾರ್ಟ್ಕಟ್ ಇಲ್ಲ, ನೆಮ್ಮದಿಗೂ ಅಷ್ಟೇ. ಇರುವುದ್ರಲ್ಲಿ ತೃಪ್ತಿ ಅಂತ ಹಿಂಗೆ ಕುತ್ಕೊಂಡಾಗ ಅದರಲ್ಲಿ ಬರೋ ಆನಂದ ಬೇರೆ. ಸೊ ಆ ಬುಧನ್ ಭಾವ ಅಲ್ವಾ, ಬೇರೆ ಬೇರೆ ಏನೋ ಲೆಕ್ಕಾಚಾರಗಳು, ಇವ್ರು ಹಂಗೆ ಮಾಡಿರ್ಬೋದಾ? ಸ್ವಲ್ಪ ಒಂಥರ ಸಿ ಐ ಡಿ ಬುದ್ಧಿ ಮೊದಲೇ ವೃಶ್ಚಿಕ ರಾಶಿ. ನೀವು ಸಿ ಐ ಡಿನ ಜನ್ಮತ, ನಿಮಗೆ ಮಾತ್ರ ಗೊತ್ತಾಗುತ್ತೆ ಏನು ಎತ್ತ ನೋಡೋಕೇನು ಗೊತ್ತಿಲ್ಲದ ಥರ ಮುಗ್ಧ ಅನ್ನತಕ್ಕಂಥದ್ದು ಅಮ್ಮಮ್ಮಮ್ಮಮ್ಮಮ್ಮ ಒಳಗಡೆ ನಿಮ್ಮ ಲೆಕ್ಕಾಚಾರಗಳು. ಅದು ನಿಮಗೂ ಕೂಡ ಅಂಕಕ್ಕೆ ಸಿಗದಂತಹ ಲೆಕ್ಕಾಚಾರಗಳು, ಸೋ ಫಾಸ್ಟರ್ ಕ್ಯಾಲ್ಕುಲೇಷನ್ಸ್. ಇವತ್ತು ಅದರದ್ದು ಒಂದು ಅನುಭವ ಬರುತ್ತೆ. ಡೋಂಟ್ ಪ್ರೀ ಜಡ್ಜ್ ಬೈ ಕವರ್ ಪೇಜ್. ಒಂದು ಪುಸ್ತಕದ ಕವರ್ ನೋಡಿಬಿಟ್ಟು ನಾವು ಮಿಸ್ಜಡ್ಜ್ ಮಾಡಬಾರ್ದು ಮಕ್ಕಳೇ. ಮತ್ತು ಆ ತಪ್ಪು ಮಾಡಿಬಿಡ್ತೀರಿ, ಬೇಡ ಬೇಡ ಮಕ್ಕಳ, ಸುಮ್ಮನೆ ಬಿಡಿ. ಆ ಬುದ್ಧಿಶಕ್ತಿಯನ್ನು ಒಳ್ಳೇದಕ್ಕೆ ಉಪಯೋಗಿಸಿ. ಇನ್ನೊಬ್ಬರನ್ನ ಮಿಸ್ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದಾ? ನೀವು ಏನನ್ನು ಬಯಸ್ತೇವೋ ನಾವು, ಕೆಟ್ಟದ್ದು ಬಯಸಿದ್ರೆ ಕೆಟ್ಟದ್ದೆ, ಒಳ್ಳೇದು ಬಯಸಿದ್ರೆ ಒಳ್ಳೇದೆ. ಅದಕ್ಕೆ ನೀವು ನನ್ನ ಜೊತೆ ಇರೋದು. ಏನು ಧನುಸು ರಾಶಿ ಚೆನ್ನಾಗಿದೆ, ಪಾಲುದಾರಿಕೆ, ವ್ಯವಹಾರ, ಕೊಡೋದು ತಗೊಳ್ಳೋದು, ಡಾಕ್ಯುಮೆಂಟೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದು. ಬಟ್ ಅನ್ಯಾಯದ ಡಾಕ್ಯುಮೆಂಟೇಷನ್, ಏನೇನೋ ಸುಳ್ಳು ಲೆಕ್ಕಪತ್ರ, ಅದು ಇದು ಜಿ ಎಸ್ ಟಿ ಟ್ಯಾಕ್ಸೇಷನ್ ಎಲ್ಲ ಮೋಸ ಮಾಡೋದು, ಅದು ಬಂದು ಧರ್ಮದ ಕೆಲಸ ನಿಮಗೆ ಗೊತ್ತಿಲ್ಲ. ತೆರಿಗೆ ಎನ್ನುವುದು ನಿಮ್ಮ ಜೀವನದ 20% ಒಂದು ಧರ್ಮ ಕಾರ್ಯದ ಒಂದು ಭಾಗ. ನೀವೇನು ಮಾಡ್ತಿದ್ದೀರಿ ಇವತ್ತು, ವಾಟ್ ಎವರ್ ಯು ಆರ್ ಪೇಯಿಂಗ್, 20% ನಿಮಗೆ ಆ ಧರ್ಮ ಅನ್ನೋದು ಸೇರುತ್ತೆ ಅಂತ ಚಾಣಕ್ಯರೇ ಹೇಳಿರೋದು, ನಾನಲ್ಲ. ಗಂದೆ ನೀವು ಕಟ್ಟೋ, ನಾವು ಕಟ್ಟೋ ಈ ಟ್ಯಾಕ್ಸ್ ಇದೆಯಲ್ಲ, ಯಾರೋ 4 ಜನಕ್ಕೆ ಅಲ್ಲಿ ಅನ್ನಭಾಗ್ಯ ಅಂತ ಇಟ್ಟಿದ್ದಾರೆ, ಆರೋಗ್ಯ ಭಾಗ್ಯ ಅಂತ. ಮೊನ್ನೆ ಕೂಡ ಚಾಮರಾಜನಗರದಲ್ಲಿ ರಾಷ್ಟ್ರಪತಿಗಳು ಬಂದು ಒಂದು 450 ಸೀಟರ್ ಬೋಧನ ಟ್ರೀಟ್ಮೆಂಟ್ ಈ ಥರದ ಒಂದು ಆಸ್ಪತ್ರೆ ಎಲ್ಲಿಂದ ದುಡ್ಡು ಬಂತು? ನಮ್ಮ ಟ್ಯಾಕ್ಸ್ ದುಡ್ಡು. ಹೌದು ಮಕ್ಕಳೇ, ಟು ಮೇಕ್ ಶೂರ್ ದಟ್ ತುಂಬ ಶಾರ್ಟ್ಕಟ್ ಅದನ್ನು ನೋಡ್ಕೊಂಡು. ಮಕರ ರಾಶಿ ಚೆನ್ನಾಗಿದೆ, ಅದ್ಭುತವಾದಂಥ ದಿನ. ಬುಧ ಭಾಗ್ಯಸ್ಥಾನದಲ್ಲೇ ಇದ್ದಾನೆ, ಲಾಭಸ್ಥಾನದಲ್ಲಿ ಚಂದ್ರ,
ಅಂದುಕೊಂಡ ಕೆಲಸ ಕಾರ್ಯ ಈ ಟೆಕ್ನಿಕಲ್ ಲೈನ್ ವಾಯ್ಸ್ ಓವರ್ ರೇಡಿಯೋ ಮಾಧ್ಯಮ ಟಿವಿ ಕ್ಯಾಮರಾಮನ್ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ವರ್ಕ್ಸ್ ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವ್ರಿಗೆ ಅದ್ಭುತ ಅನುಕೂಲ ಸಿಗ್ತದೆ. ಕುಂಭರಾಶಿ ಮಾತು ಬಲ್ಲವನಿಗೆ ಜಗಳವಿಲ್ಲ. ಇವತ್ತು ನಿಮ್ಮ ಮಾತೆ ಒಂದು ಸಣ್ಣ ಜಗಳ ಉಂಟು ಮಾಡಬಹುದು. ನಮಗೆ ಬಾಯೊಂದು ಕೊಟ್ಟಿದ್ದಾನಲ್ವಾ, ನಾನು ಸಾಮಾನ್ಯವಾಗಿ ಅಮ್ಮನ ಮಾತು ಕೊಟ್ಟುಬಿಟ್ಟಿದ್ದಾನೆ, ನನ್ನ ಮಾತು ಬೆಂಕಿಯೇ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾನೆ. ಅಮ್ಮನಿಗೂ ಹೇಳಿದ್ದುಂಟು, ಅಮ್ಮ ನನ್ನ ಮಾತು ಬೆಂಕಿ ಎಷ್ಟು ತಡೆದಿಟ್ಕೊಂಡಿರ್ತೇನೋ ಜ್ವಾಲಾಮುಖಿ ಉಕ್ಕಿ ಬಿಡುತ್ತೆ ಎರಡೇ ನಿಮಿಷ ಎದುರುಗಡೆ ಯಾರಿದ್ದರೂ ಅಷ್ಟೆ. ಮೊನ್ನೆಯೂ ಅಂಥದ್ದೊಂದು ಪ್ರಸಂಗ, ಕಾಲ್ ಮುಟ್ಟಿ ಹೇಳಿಬಿಟ್ಟೆ, ಅಮ್ಮಂದ್ರೆ ಕ್ಷಮಿಸ್ಬಿಡಿ ಮಾತಾಡಿದ್ರೆ ಹೋಯ್ತು ಮುತ್ತೊಡಿದ್ರೆ ಹೋಯ್ತು ಅಂತಾರೆ, ಆ ಮಾತೇ ನಮ್ಮ ಪ್ರಬಲ ಶತ್ರು. ಅಮ್ಮನಿಗೆ ಮಾತು ಕೊಟ್ಬಿಟ್ಟೆ, ಇನ್ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಮಾತಾಡಲು ಒಳಗಡೆ ಇಟ್ಕೋಬಿಡ್ತೆ, ನೀವಿವತ್ತು ಆ ಕೆಲಸ ಮಾಡಿ, ಇನ್ನು ಮೇಲೆ ಪರವಾಗಿಲ್ಲ ಆ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ, ಅವನು ಅನುಭವಿಸಿದ್ದು ಇಲ್ಲೇ ಅನುಭವಿಸಬೇಕು. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ನಾವು ಮಾಡಿದ ಪೂಜೆಯೂ ನಮ್ಗೆ ಇಲ್ಲೇ ಸಿಗುತ್ತೆ, ನಾವು ಮಾಡಿದ ಕೆಟ್ಟದ್ದು ಇಲ್ಲೇ ಸಿಗುತ್ತೆ. ಇಟ್ ಇಸ್ ಪೇ ಬ್ಯಾಕ್ ಟೈಮ್. ಜಾಗ್ರತೆ, ಕುಂಭ ನಿಮ್ಗೆ ಮಾತಷ್ಟೆ, ಹಾಗೆ ನಿಮ್ಮನ್ನ ಮಾತಿನಲ್ಲಿ ಯಾರಾದ್ರೂ ಉರುಳಾಕಿಸೋದು ಮಾಡ್ತಾರೆ. ಬುಧ ವಕ್ರ, ಹೇ ಬನ್ನಿ ಸರ್, ಹೇ ಅದು ಸರ್, ಹೇ ಇದು ಸರ್ ಅನ್ನತಕ್ಕಂಥದ್ದು. ಜಾಗ್ರತೆ. ಇನ್ ಕಡೆಯದಾಗಿ ಮೀನರಾಶಿ, ವಿಸ್ಮಯಕಾರಿ ದಿನ. ಅಂದುಕೊಂಡಿರುವ ಕೆಲಸ ಕಾರ್ಯಗಳನ್ನು ಒಳ್ಳೆ ಕೂದಲಲ್ಲಿ ಬೆಣ್ಣೆ ತೆಗೆದಾಗ ಇಲ್ಲ ಬೆಣ್ಣೆಲ್ಲಿರುವ ಕೂದಲು ತೆಗೆದಾಗ ತೆಗಿತೀರಿ. ಅಂಥದ್ದೊಂದು ಚಾಕಚಕ್ಯತೆ, ನಿಮ್ಮ ಆ ಒಂದು ಬುದ್ಧಿವಂತಿಕೆ, ನಿಮ್ಮ ಆ ಒಂದು ಚಾಣಾಕ್ಷತೆ ಹತ್ತಾರು ಜನಕ್ಕೆ ಒಂದು ರೀತಿ ದಾರಿದೀಪ ಆಗತಕ್ಕಂಥ ಒಂದು ಭಾವ. ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ಒಂಚೂರು ಎಚ್ಚರಿಕೆ ಅಂತೀರಿ, ಮಿಕ್ಕಂತೇನು ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಾಮಿ ಶಂಕರ್.